ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕೆ ರಂಗದವರು ವೆಬ್ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತಿಸುತ್ತೇನೆ ಹಾಗೆ ಹದಿನಾರನೇ ತಾರೀಕು ಮೊನ್ನೆ ನಮ್ಮ ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಯಿತು ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿದ್ವಿ ಆ್ಯಂಡ್ ನೋಡಿದವರೆಲ್ಲ ತುಂಬ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ರವಿಕೆ ಪ್ರಸಂಗ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದಷ್ಟು ಅದರ ಬಗ್ಗೆ ಪ್ರಮೋಷನ್ಸ್ ಇರ್ಬೋದು ಜನರ ರಿಯಾಕ್ಷನ್ಸ್ ಇರ್ಬೋದು ಎಸ್ಪೆಷಲಿ ಮಹಿಳೆಯರು ಲೇಡೀಸ್ ಇರ್ಬೋದು ಎಲ್ಲರೂ ಅದನ್ನು ವೆಲ್ಕಮ್ ಮಾಡಿದ್ದಾರೆ ಅದು ಸ್ವಾಗತಿಸಿದ್ದಾರೆ ಅಂಡ್ ಇಷ್ಟಪಟ್ಟಿದ್ದಾರೆ ಸೊ ಇದಕ್ಕೆ ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾನು ಆ್ಯಸ್ ಎ ಡೈರೆಕ್ಟ್ರು ಮತ್ತು ಹೋಲ್ ತಂಡದಿಂದ ನಾವು ಚಿರಋಣಿಗಳಿದ್ದೀವಿ ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ಬಟ್ ಸೇಮ್ ಟೈಮ್ ನಂದು ಇದು ಮೊದಲ ಪ್ರಯತ್ನ ಆಗಿತ್ತು ಅಂದರೆ ಇದರ ಹಿಂದೆ ಸಿನಿಮಾ ಮಾಡಿದ್ದೇನೆ ಬಟ್ ಆಗ ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ ಅಥವಾ ನಾವು ಸ್ಕ್ರಿಪ್ಟಿಗೆ ಬೇಕಾದಾಗಿರಲಿ ಅಥವಾ ಹಾಗೆ ನಾನು ಡೆಲಿವರಿ ಮಾಡೋದು ನನಗೆ ಅದು ಆಗಿರಲಿಲ್ಲ ಆ ಸಿನಿಮಾಗಳಲ್ಲಿ ಆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಬಟ್ ಈವಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ರವಿಕೆ ಪ್ರಸಂಗ ಸಿನಿಮಾ ನಾವು ಮೊದಲಿಂದಲೇ ಹೇಳ್ಕೊಂಡು ಬಂದಂಗೆ ಒಂದು ಸ್ಕ್ರಿಪ್ಟಿಂದ ತಗೊಂಡ್ರೆ ಸ್ಕ್ರಿಪ್ಟಿಗೆ ಏನು ಬೇಕು ಸ್ಕ್ರಿಪ್ಟನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಟೆಕ್ನಿಕಲಿ ಇರ್ಬೋದು ಆರ್ಟಿಸ್ಟ್ ಪಾಯಿಂಟಲ್ಲಿ ಇರ್ಬೋದು ಆರ್ಟಿಸ್ಟ್ಗಳ ಆಯ್ಕೆ ಇರ್ಬೋದು ಆ್ಯಂಡ್ ಮೊನ್ನೆ ಪ್ರಮೋಷನ್ಗಳಲ್ಲಿರ್ಬೋದು ಇದೆಲ್ಲನೂ ಮಾಡಿ ಒಂದು ಸಣ್ಣ ಪುಟ್ಟ ತಳಮಳ ಇದೆ ನನಗೆ ಒಂದು ಸಣ್ಣ ಪುಟ್ಟ ಬೇಸರ ಇದೆ ಒಂದು ಸಣ್ಣ ಪುಟ್ಟ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾರನ್ನು ನಾನು ಇಲ್ಲಿ ಬ್ಲೇಮ್ ಅಂತ ಮಾಡಲ್ಲ ಬಟ್ ನಾವು ಸಿನಿಮಾ ಎ ಹೊಸ ಸಿನಿಮಾ ಮಾಡುವವರಿಗೆ ಅಥವಾ ಒಂದಷ್ಟು ಸಿನಿಮಾ ರಂಗದಲ್ಲಿ ಗಣ್ಯರಿದ್ದೀರಿ ಹಿರಿಯರಿದ್ದೀರಿ ಎಲ್ಲರಿಗೂ ಒಂದು ಕಿವಿ ಮಾತು ಅಥವಾ ಒಂದು ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕುವ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀವಿ ಈ ಈ ಈ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಫಸ್ಟ್ ಆಫ್ ಆಲ್ ರವಿಕೆ ಪ್ರಸಂಗ ಹದಿನಾರನೇ ತಾರೀಕು ರಿಲೀಸ್ ಆಯಿತು ಕೋರ್ಸ್ ಇದು ಫ್ಯಾಮಿಲಿಯವರು ಎಸ್ಪೆಷಲಿ ಇಷ್ಟಪಟ್ಟ ಕಾರಣ ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾ ಸಂತೋಷ ಆಗ್ತಾ ಇದೆ ಹಾಗೆ ಇವತ್ತಿನ ಪ್ರೆಸ್ ಮೀಟಲ್ಲಿ ಎಸ್ಪೆಷಲಿ ಒಂದು ಎರಡು ಮೂರು ಅಜೆಂಡಾಗಳಿವೆ ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಅಲ್ಲಿ ಒಂದು ಎರಡು ಕಂಟೆಸ್ಟ್ ಮಾಡಿದ್ವಿ ಒಂದು ಡಿಸೈ ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತ ಇರ್ಬೋದು ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು ಈ ಒಂದು ಕಂಟೆಸ್ಟ್ ಮಾಡಿದ್ವಿ ಇದಕ್ಕೆ ತುಂಬಾ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಆರುನೂರ ಆರ್ನೂರ ಮೂವತ್ತು ಎಂಟ್ರಿ ಬಂತು ಬೆಸ್ಟ್ ಡಿಸೈನರ್ ಬ್ಲೌಸ್ಗೆ ಕಡಿಮೆನೆ ಬಂತು ಅಂದರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ದರು ಹೇಗೆ ಕಳಿಸೋದು ಯಾವ ಫೋಟೋ ಕಳಿಸೋದು ಬರೀ ಬ್ಲೌಸ್ ಫೋಟೋ ಕಳಿಸೋದ ಬ್ಲೌಸ್ ಹಾಕಿ ಕಳಿಸೋದ ಅಂತ ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ ಈ ಸಿನಿಮಾದಲ್ಲಿ ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಸೊ ಅದೊಂದು ಇನ್ನೊಂದು ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸುದಿದ್ರೆ ಒಂದಷ್ಟು ನನ್ನ ಮತ್ತೆ ರೈಟ್ರು ಪಾವನ ಇರ್ಬೋದು ಯಾಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು ಆ್ಯಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಯಾಕೆಂದರೆ ತುಂಬ ತುಂಬ ಹಾರ್ಮ್ ಇದು ತುಂಬ ಒಂದು ಹಾವಳಿ ಅಂತ ಹೇಳ್ತೀವಿ ಒಂದು ದಂಧೆ ಅಂತ ಹೇಳ್ತೀವಿ ಇದು ಒಂದು ನಮಗೆ ಈಗಿನ ಒಂದು ಹತ್ತು ದಿನದಲ್ಲಿ ನಮಗೆ ಗೊತ್ತಾದಂಥ ವಿಷಯ ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ ಸೊ ಮೊದಲಿಗೆ ನನ್ನ ತಂಡದಿಂದ ಸೊ ರವಿಕೆ ಪ್ರಸಂಗ ಟೀಮಿನ ನಾಯಕ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಬರಬೇಕು ಮೇಡಮ್ ಹಾಗೆ ನಮ್ಮ ಕಲಾವಿದರ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಹನುಮಂತರಾವ್ ಕೌಜಲಗಿ ಅವರು ಬರಬೇಕು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಸಿನಿಮಾದ ರೈಟ್ರು ಸೊ ನನ್ನ ಪತ್ನಿಯಾದ ಪಾವನಾ ಸಂತೋಷ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾನೆ ಸೊ ಈ ಸಿನಿಮಾಕ್ಕೆ ನಮ್ಮ ಜೊತೆ ಶುರುವಿಂದ ಸ್ಕ್ರಿಪ್ಟಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿದ್ದ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಬಿ ಎ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ದೃಷ್ಟಿಯಲ್ಲೇ ಇರುವವರು ಅದು ನಮ್ಮ 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 ಜೊತೇ ಇರುವವರು ಶಿವರುದ್ರಯ್ಯ ಅವರು ಕಂದಾಯ ಶೆಟ್ಟಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ರಘು ಅವರು ಇದ್ದಾರೆ ರಘು ಇವತ್ತು ಟೆಕ್ನಿಕಲ್ ಲೈವಲ್ಲಿದ್ದಾರೆ ಸೊ ರಘುವನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ರಘು ರಘು ಒಂದು ಹಾಯ್ ಹೇಳಿ ರಘು ಎಲ್ಲರಿಗೆ ಸೊ ನಮ್ಮ ಕಂಪ್ಲೀಟ್ ದೃಷ್ಟಿ ಮೀಡಿಯಾ ಯೂನಿಟ್ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಅವರು ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ ಹಾಗೆ ಸುಧೀಂದ್ರ ಸರ್ ಬಂದಿದ್ದೀರಿ ಥ್ಯಾಂಕ್ಸ್ ಅಲಾಟ್ ನೀವು ನಮ್ಮ ಟೀಮಲ್ಲೇ ಇದ್ದೀರಿ ಸರ್ ಜೊತೆಯಲ್ಲೇ ಇರ್ತೀರಿ ಥ್ಯಾಂಕ್ಸ್ ಅಲಾಟ್ ಫೂರಿನ ಸಾರಿ ಫಸ್ಟು ಬೆಸ್ಟ್ ಡಿಸೈನರ್ ಬ್ಲೌಸ್ ಕಂಟೆಸ್ಟ್ ಈ ಬ್ಲೆಸ್ಟ್ ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತೇಳಿ ನಾವು ಮಾಡಬೇಕಾದ್ರೆ ಅದರಲ್ಲಿ ಒಂದಷ್ಟು ಅವರಿಗೆ ಮಾನದಂಡಗಳಿತ್ತು ಅವರು ಫೋಟೋ ಕಳಿಸಬೇಕು ಆ್ಯಂಡ್ ಅವರ ಬೆಸ್ಟ್ ಡಿಸೈನಿಂಗ್ ಇರ್ಬೋದು ಈ ಹಂತದಲ್ಲಿ ನಾನು ನಮ್ಮ ಕಡೆಯಿಂದ ಆಯ್ಕೆಯಾದ ಬೆಸ್ಟ್ ಡಿಸೈನರ್ ಬ್ಲೌಸ್ ಇದಕ್ಕೆ ಕಂಟೆಸ್ಟ್ ಮಾಡಿದ ಆಶಾ ಮೇಡಮ್ ಅನ್ನು ನಾನು ವಿನ್ನರ್ ಆಗಿ ಘೋಷಿಸ್ತಾ ಇದ್ದೇನೆ ಅವರು ಬಾನಸವಾಡಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಮೇಡಮ್ ಹಾಗೆ ಮಿಸ್ಟರ್ ಅಟೋ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಸಾರಿ ಮರೆತು ಬಿಟ್ಟೆ ಬನ್ನಿ ಸೊ ಇಲ್ಲ ತೊಂದರೆ ಇಲ್ಲ ಸರ್ ಅವರು ಬಂದು ಬನ್ನಿ ಮೇಡಮ್ ಆಶಾ ಸೊ ಆಶಾ ಅವರು ಬಾನಸವಾಡಿ ಅವರು ಅವರಿಗೆ ನಾವು ನಾವು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಮತ್ತೆ ನಮ್ಮ ಕಂಪ್ಲೀಟ್ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು ಎಸ್ ಪಿ ಡಿಸೈನ್ಸ್ ಇರ್ಬೋದು ಸೊ ಮೂವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ದಿಸ್ ಕಂಟೆಂಟ್ ದಿಸ್ ಬ್ಲೌಸ್ ಕಂಟೆಂಟ್ ಇದೆಯಲ್ಲ ಇದು ನ್ಯೂ ಕಾನ್ಸೆಪ್ಟ್ ಓಕೆ ದಿ ಗೀತಾ ಮ್ಯಾಮ್ ಸೂಪರಾಗಿ ಮಾಡಿದ್ದಾರೆ ದ ಎವ್ರಿ ಮೂಮೆಂಟ್ ವಾಟ್ ಎವರ್ ಶಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಇನ್ ದಟ್ ಮೂಮೆಂಟ್ ಲೈಕ್ ದ ಮೂವಿ ಆಗಿರಲಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಹೋಗಬೇಕು ಎಕ್ಸ್ಪೆಷಲಿ ಸರ್ರು ತುಂಬ ಮ್ಯಾಮು ಒಂದು ಒಳ್ಳೆ ಕಾನ್ಸೆಪ್ಟು ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ನೀವೆಲ್ಲ ಎಂಕರೇಜ್ ಮಾಡಬೇಕು ಎಲ್ಲರೂ ಹೋಗಬೇಕು ಎಕ್ಸ್ಪೆಷಲಿ ಡಿಸೈನಿಂಗ್ ಅಂತ ಬಂದಾಗ ಇಟ್ಸ್ ಎಕ್ಸ್ಪೆಷಲಿ ನಮ್ಮಂಥ ವುಮೆನ್ಸ್ಗೆ ದಿಟ್ಸ್ ಮೋರ್ ಅಟ್ರಾಕ್ಟಿವ್ ಮೂವಿ ಎಲ್ಲರೂ ಹೋಗಿ ಪ್ಲೀಸ್ ವಿಸಿಟ್ ಆಗಿ ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ಯ ಬೆಸ್ಟ್ ಡಿಸೈನರ್ ಅಂದ್ರೆ ಗೀತಾ ಮ್ಯಾಮ್ ಅಂತ ನಾಪಿಸ್ಕೋಬೇಕು ಜನಗಳನ್ನು ನಾವು ಗುರುತಿಸಿದಾಗ ನಮಗೆ ರನ್ನರ್ ಅಪ್ ಅಂತ ಇಬ್ರು ಸೊ ಅದರಲ್ಲಿ ನಾನು ಹರಿಣಿ ಜೆ ಪಿ ನಗರ್ ಹಾಗೂ ಮಂಗಳ ಅವರು ಆನೇಕಲ್ ಅವರನ್ನು ಗುರುತಿಸಿದೀವಿ ನಮ್ಮ ಹೋಲ್ ಟೀಮ್ ಚಂದ ಚಂದದ ಬ್ಲೌಸ್ ಇದೆ ಅವ್ರ ಜೊತೆ ಚಂದಚಂದದ ಬ್ಲೌಸ್ ಹಾಕ್ತಾರೆ ಅವರು ಅಂಡ್ ಅವರು ಮತ್ತೆ ನೋಡಿದ್ರೆ ನಮಗೆ ಗೊತ್ತಿದ್ದದು ಅವರು ಒಬ್ಬರು ಡಿಸೈನರು ಪ್ಲಸ್ ಇನ್ನೊಬ್ರು ಟೈಲರ್ ಅವರು ಸೊ ವೆಲ್ಕಮ್ ಮೇಡಮ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಅವರಿಗೆ ನಮ್ಮ ಸಂಸ್ಥೆಯಿಂದ ಕ್ಯಾಶ್ ಪ್ರೈಸ್ ನಾವು ಏನು ಅನೌನ್ಸ್ ಮಾಡಿದ್ವಿ ಅದು ಅವರಿಗೆ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ಸ್ ಅಲಾಟ್ ಮೇಡಮ್ ಥ್ಯಾಂಕ್ ಯು ರವಿಕೆ ಪ್ರಸಂಗ ಮೂವಿ ತುಂಬ ಚೆನ್ನಾಗಿದೆ ನಾನು ಒಂದು ಟೈಲರು ಒಂದು ಬ್ಲೌಸ್ ಬಗ್ಗೆ ಈಗ ಡೈ ಡಿಸೈನ್ ಒಂದು ಮಹಿಳೆಗೆ ಒಪ್ಪಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ ಯಾವುದೇ ಡಿಸೈನ್ ತಗೊಂಡ್ರು ಲೇಡಿ ಆ ಮೂವಿ ನೋಡಿದಾಗ ರೇವಿಕೆ ಪ್ರಸಂಗ ಮೂವಿ ನೆನಪು ಮಾಡ್ಕೋಬೇಕು ಬೆಸ್ಟ್ ಡಿಸೈನ್ ಅಂತ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಹೋಗಿ ಮೂವಿ ನೋಡಿ ನಾವು ನೋಡಿದ್ದೀವಿ ತುಂಬ ಎಂಟರ್ಟೈನ್ಮೆಂಟ್ ಇದೆ ಗೀತಾ ಮೇಡಮ್ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ತುಂಬ ಇಷ್ಟ ಆಗಿದರೆ ಎಲ್ಲರೂ ಹೋಗ್ಬಿಟ್ಟು ನೋಡಿ ಜನ ಎಲ್ಲರೂ ನೋಡಿ ನಾವು ನೋಡಿದ್ದೀವಿ ಎಲ್ಲರೂ ಬಂದು ತು ನೋಡಿ ಆ್ಯಕ್ಚುಲಿ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಖುಷಿ ಪ್ರತಿಯೊಬ್ಬ ಮನೆ ಹೆಣ್ಮಗಳಿಗೂ ಕನೆಕ್ಟ್ ಆಗುತ್ತೆ ಇದು ಸೊ ನಾನು ಡಿಸೈನರ್ ಆಗಿ ಯಾವುದೇ ಒಂದು ಬ್ಲೌಸು ಹಾಕೊಳ್ಳುವಾಗ ನಮಗೆ ಅನಿಸುತ್ತೆ ಆಗ್ತೀವಿ ಸಣ್ಣ ಹಾಕ್ತೀವಿ ಈ ಥರ ತುಂಬ ಇರುತ್ತೆ ಅದೆಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ ಮ್ಯಾಮ್ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಅನ್ಸ ಥ್ಯಾಂಕ್ ಯು ಟೈಲರ್ ನಿಮ್ಮ ಊರಿನ ಬೆಸ್ಟ್ ಟೈಲರ್ ಅಂತ ನಾವು ಮಾಡಿದ್ವಿ ಇದೆಲ್ಲ ಪ್ರಚಾರ ಕಾರ್ಯದಲ್ಲಿ ಮಾಡಿದ್ವಿ ಬಟ್ ಅದು ಹೆಲ್ಪ್ ಆಗಲಿ ಯಾರಿಗೂ ಅಂತಂದ್ರೆ ಅದರಿಂದ ಒಂದಷ್ಟು ಜನ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಟೈಲರ್ ಅಂತ ಹೇಳಿದರೆ ಅವರ ಫ್ಯಾಮಿಲಿ ಕಂಪ್ಲೀಟ್ ಆ ಆಗುತ್ತೆ ಎಷ್ಟೋ ಕಡೆ ನಾವು ಮಿಷಿನ್ ಸರಿ ಇಲ್ಲದೆ ಇರೋದಿರ್ಬೋದು ಇದೆಲ್ಲನೂ ಈ ಒಂದು ತಿಂಗಳಲ್ಲಿ ನಮ್ಮ ಒಂದು ಐದು ಜನರ ತಂಡ ಏನಿತ್ತು ಇದು ಆಲ್ಮೋಸ್ಟ್ ಒಂದು ಹದಿಮೂರು ಹದಿನಾಲ್ಕು ಡಿಸ್ಟ್ರಿಕ್ಟಿಗೆ ಹೋಗಿ ಒಂದು ಆನೂ ಆರುನೂರು ಜನ ಎಂಟ್ರಿ ಬಂದು ಇದೆಲ್ಲನೂ ನಮ್ಮ ಹತ್ರ ಲಾಜಿಕಲಿ ಇದೆ ಪ್ರೆಸೆಂಟ್ ಸೊ ಇದನ್ ನೋಡಿದ್ರೆ ನಮ್ಮ ಹತ್ತಿರದೇ ಹತ್ತಿರದವರೇ ನಮಗೆ ಅಂದ್ರೆ ಒಂದಷ್ಟು ನಾವು ಏನು ಮಾನದಂಡ ಮಾಡಿದ್ವಿ ಅವರ ಬಗ್ಗೆ ನಮ್ಮ ಟೀಮ್ ಕ್ರಾಸ್ ಚೆಕ್ ಮಾಡಿತ್ತು ಅವರು ಬೆಸ್ಟ್ ಆಗಿ ಹೊಲಿದುಕೊಡ್ತಾರ ಟೈಮಿಗೆ ಸರಿಯಾಗಿ ಹೊಲಿದುಕೊಡ್ತಾರ ಮತ್ತೆ ಅವರ ಬಿಹೇವಿಯರ್ ಹೇಗಿರುತ್ತೆ ಪೇಶನ್ಸ್ ಹಾಳು ಪೇಶನ್ಸ್ ಹಾಳಾಗುತ್ತಾ ಅವ್ರದ್ದು ಅಂತ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಅಂದ್ರೆ ಇದು ಏನು ಪೇಪರ್ಸ್ ಅಲ್ಲಿಲ್ಲ ಒಂದು ರವಿಕೆ ಪ್ರಸಂಗ ತಂಡದಿಂದ ಇದೊಂದು ನಾಮಿನೇಟ್ ಮಾಡಿ ಅಂಡ್ ವಿನ್ ಮಾಡ್ತಾ ಇರೋದು ಸೊ ಸಂತೋಷ್ ಅವರು ಬೆಸ್ಟ್ ಟೈಲರ್ ಕರ್ನಾಟಕದ ನಮ್ಮ ಆಯ್ಕೆ ಆಗಿದ್ದಾರೆ ಸೊ ರವಿಕೆ ಪ್ರಸಂಗ ತಂಡದಿಂದ ಅವರನ್ನು ಸ್ವಾಗತಿಸಲಾಗುತ್ತದೆ ಹಾಗೆ ಅವರಿಗೆ ಒಂದು ಎಲೆಕ್ಟ್ರಿಕ್ ಮಿಷಿನ್ ಅನ್ನು ಕೊಡ್ತಾ ಇದ್ದಾರೆ ಅವರು ಯಶವಂತ್ ಅಂಡ್ ಇದನ್ನು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ರಾಧಾಕೃಷ್ಣ ಚಾರಿಟೇಬಲ್ ಸೊಸೈಟಿ ಬನ್ನಿ ಸರ್ ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಅವರು ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ಸ್ ಅ ಲಾಟ್ ಸರ್ ಇಲ್ಲೆಲ್ಲ ನೆಲ್ತಿರೋದು ಧನ್ಯವಾದಗಳು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಏನು ಮಾತಾಡ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಖುಷಿ ಜಾಸ್ತಿ ಆಗಿದೆ ವೃತ್ತಿ ಇಪ್ಪತ್ಮೂರು ವರ್ಷದಿಂದ ಮಾಡ್ತಾ ಇದ್ವಿ ಸರ್ ಸಿನಿಮಾ ನೋಡ್ಬೇಕು ಸರ್ ಇವತ್ತು ನೋಡ್ತೀವಿ ಹ ಹಾಗೆ ಸರ್ ಆತರ ಯಾವುದು ಇಲ್ಲ ಸರ್ ಕೇಸ್ ಹಾಕದ್ದು ಥ್ಯಾಂಕ್ ಯು ಸರ್ ಇನ್ನೊಬ್ರು ರನ್ನರ್ ಅಪ್ ಅಂತ ನಮಗೆ ಬರಬೇಕು ಆಕ್ಚುಲಿ ಮೂರು ಜನ ಅಂತ ತಿಳ್ಕೊಂಡಿವಿ ನಮಗೆ ಇಬ್ಬರು ಆಕ್ಚುಲಿ ಆಯ್ಕೆ ಆದ್ದು ಸೊ ಅದರಲ್ಲಿ ನಾನು ಪ್ರೌಡ್ಲಿ ಪ್ರೌಢ್ಲಿ ನಾನು ನಮ್ಮ ಸಾವಿತ್ರಿ ರಾಕೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಸೊ ಅವರ ಬಗ್ಗೆ ಒಂದಷ್ಟು ನಮ್ಮ ಟೀಮು ಹೋಗಿ ನಮ್ಮ ಮಾನದಂಡಗಳನ್ನೆಲ್ಲ ವಿಚಾರಿಸಿದಾಗ ಸೊ ನಮಗೆ ತುಂಬ ಖುಷಿನೂ ಆಯ್ತು ಮೇಡಮ್ನ ಹುಮ್ಮಸ್ ಇರ್ಬೋದು ಪ್ರೀಕೆ ಪ್ರಸಂಗ ತಂಡದಿಂದ ಇದನ್ನು ಕೊಡ್ತಾ ಇದ್ದೀವಿ ಮೇಡಮ್ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರಸಂಗ ತಂಡದವರು ಆಯ್ಕೆ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಅ ಲಾಟ್ ಮೇಡಮ್ ನಮಸ್ತೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದು ನಿಮ್ಮ ಟೈಮ್ ಕೊಡ್ತಾ ಇರೋದಕ್ಕೆ ಆ್ಯಂಡ್ ಇಲ್ಲಿ ತನಕ ನಮಗೆ ಸಪೋರ್ಟ್ ಆಗಿ ನಿಂತು ಜನರಿಗೆ ನಮ್ಮ ಸಿನಿಮಾದ ಬಗ್ಗೆ ವಿಚಾರವನ್ನು ತಲುಪಿಸಿದ್ದಕ್ಕೆ ಸಿನಿಮಾ ನೋಡಿದವರೆಲ್ಲರೂ ತುಂಬ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ನಗ್ತಾ ನಗ್ತಾಯಿದ್ರು ಖುಷಿ ಪಡ್ತಾಯಿದ್ರು ಚಪ್ಪಾಳೆ ಕೇಳಿಸ್ತಾ ಇತ್ತು ವಿಸಿಲ್ ಕೇಳಿಸ್ತಾ ಇತ್ತು ಥಿಯೇಟ್ರಲ್ಲಿ ಸೊ ತುಂಬ ಖುಷಿಯಾಗಿದೆ ಅದರಿಂದ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ಮ ಲೈಫಲ್ಲೂ ಈ ಥರ ಆಗಿದೆ ನಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನಿಮಾ ರಿಲೀಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಪಾವನ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ ನನಗೂ ತುಂಬ ಖುಷಿ ಇದೆ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಕ್ಕೆ ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ ಒಂದು ಮೋಟಿವೇಶನ್ ಆಗಿದ್ದಕ್ಕೆ ಅದರಿಂದ ನನಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ ಖುಷಿ ಸಿಕ್ಕಿದೆ ಇಷ್ಟೆಲ್ಲ ಖುಷಿ ವಿಚಾರಗಳು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ ಹದಿನಾರನೇ ತಾರೀಕು ನಮ್ಮ ಜೊತೆಗೆ ಇನ್ನೂ ಹದಿಮೂರು ಸಿನಿಮಾಗಳು ರಿಲೀಸ್ ಆಗಿದ್ವು ಎಲ್ಲ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ ಎಲ್ಲ ಹೊಸ ತಂಡಗಳು ಕೆಲವು ಹೊಸ ತಂಡಗಳು ಕೆಲವು ಹಳೆ ತಂಡಗಳು ಬಟ್ ಎಲ್ಲ ಅಷ್ಟು ಹದಿನಾಲ್ಕು ಕನ್ನಡ ಸಿನಿಮಾಗಳು ಹದಿನಾರನೇ ತಾಲೀ ತಾರೀಕು ರಿಲೀಸ್ ಆಗಿದ್ದು ಆ್ಯಂಡ್ ಹದಿನೇಳು ಹದಿನೆಂಟಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರೀ ರಿಲೀಸ್ ಆಗ್ತವೆ ಆ್ಯಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗವೇ ಇರೋದಿಲ್ಲ ಥಿಯೇಟ್ರಲ್ಲಿ ಇವಾಗ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಅನಿಸಲ್ಲ ಆದರೆ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡೋ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅಂತನ್ಸುತ್ತೆ ಸಿನಿಮಾ ನೋಡಿದ್ರ ಅಂತ ಕೇಳಿದ ತಕ್ಷಣ ಕೆಲವ್ರು ಫಸ್ಟ್ ರೆಸ್ಪಾನ್ಸು ಮ್ಯಾಮ್ ಒ ಟಿ ಟಿಲಿ ಯಾವಾಗ ಬರುತ್ತೆ ಥಿಯೇಟ್ರಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ ಸೊ ಇವಾಗ ಈ ಥಿಯೇಟ್ರಿಗೆ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಇವಾಗ ಜನ ಬಂದ್ರೂ ಯಾವುದಕ್ಕೆ ಬರ್ತಾರೆ ಇವಾಗ ತಮಿಳ್ ತೆಲುಗು ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರೂ ಫ್ಯಾಮ್ಲಿ ಫ್ಯಾಮ್ಲಿ ಬಂದು ನೋಡ್ತಾರೆ ಫುಲ್ ಹೌಸ್ಫುಲ್ ಶೋಸ್ ಇರುತ್ತೆ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಯಿತು ಬಟ್ ಇಟ್ಸ್ ಓಕೆ ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂಥ ಎಲ್ಲ ಆಡಿಯನ್ಸ್ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮೆಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅಫ್ಕೋರ್ಸ್ ಈ ಈ ಏನು ರೀ ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನು ಮಾಡಬೇಕು ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಎಸ್ ಹೀಗಿದೆ ಪರಿಸ್ಥಿತಿ ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು ಹೊಸ ತಂಡಗಳು ಹೊಸ ಕಲಾವಿದರು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ಈಗ ನನಗೆ ಇಲ್ಲಿವರೆಗೆ ಎಷ್ಟೋ ಸಲ ಈಗ ನಾನು ಪಾವನ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೇವೆ ಬಟ್ ಈಗ ನಾನು ನಾವು ಕೊಟ್ಟ ಸಿನಿಮಾಗಳ ಬಗ್ಗೆ ನಮಗೆ ಎಷ್ಟೋ ಸಲ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಬಟ್ ಈವಾಗ ಏನಾಗಿದೆ ರವಿಕೆ ಪ್ರಸಂಗ್ ಅಂತ ಹೇಳುವ ಸಿನಿಮಾವನ್ನು ನಾವು ಪ್ರೆಸೆಂಟ್ ಮಾಡಿ ಸೊ ಇದರ ಒಂದಷ್ಟು ಪೋಸ್ಟ್ ಅನುಭವಗಳು ಹೇಳಬೇಕು ಅಂತೇಳಿ ನಾನು ಇದ್ದಿದ್ದು ನನಗೆ ಫಸ್ಟಿಗೆ ಅನುಭವದ್ದೇನು ಅಂತ ಹೇಳಿದರೆ ಇದು ದಯವಿಟ್ಟು ನಾವು ಒಂದಷ್ಟು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ತಾ ಇದ್ದೇವೆ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ತುಂಬ ತಿಳಿದವರು ಗಣ್ಯರಿದ್ದಾರೆ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡಿಕೊಂಡು ದೊಡ್ಡವರು ಇದ್ದಾರೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿಕೊಂಡು ನಮ್ಮದೊಂದು ಪುಟ್ಟ ಸಿನಿಮಾ ಬಟ್ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ ಹಾಗೆಯೇ ಇದು ಇನ್ನೊಂದು ಖುಷಿಯ ವಿಚಾರ ಏನು ಅಂತಾರಾಷ್ಟ್ರೀಯ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ ಸೊ ಫಿಫ್ಟೀನ್ತ್ ಇಂಟರ್ನ್ಯಾಷನಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಲ್ಗೆ ಆಯ್ಕೆ ಆಗಿದೆ ಅಂತ ಹೇಳಲಿಕ್ಕೂ ಖುಷಿ ಪಡ್ತಾ ಇದ್ದೇನೆ ಅಂದರೆ ಇಂಥ ಚಾನ್ಸ್ಗಳು ತುಂಬ ಕಡಿಮೆ ಬರೋದು ಸಿನಿಮಾ ರೀಲ್ ಈಗ ಎಷ್ಟೋ ಸಲ ಫೆಸ್ಟಿವಲ್ಗೆ ಅಂತೇಳಿಯೇ ಮಾಡ್ತೇವೆ ಸಿನಿಮಾ ಆವಾಗ ಅದನ್ನು ರಿಲೀಸ್ ಮಾಡಲ್ಲ ಬರೀ ಫೆಸ್ಟಿವಲಲ್ಲೇ ಹೋಗಲಿ ಆಮೇಲೆ ರಿಲೀಸ್ ಮಾಡಿದ್ರೆ ಆಯಿತು ಇಲ್ಲ ಸಬ್ಸಿಡಿ ತಗೊಂಡಿರೋಣ ಅಂತ ಬಟ್ ಇದನ್ನು ನಾವು ಒಂದು ಹೈಬ್ರಿಡ್ ಅಲ್ಲಿ ಮಾಡಿದ್ವಿ ಇಲ್ಲಿ ಎಲ್ಲರೂ ನೀವು ನೋಡಿದವ್ರಿಗೂ ಈಗ ನನಗೆ ಕ್ರಿಟಿಕ್ಸ್ ಬಂದಿದೆ ಆ ಕ್ರಿಟಿಕ್ಸಿಂದ ಹಿಡಿದು ಜನಗಳನ್ನು ತರುವ ದಂಧೆ ಒಂದು ಸೊ ಇಲ್ಲಿವರೆಗೆ ಎಷ್ಟೋ ಜನ ಇದು ನನ್ನ ಜೊತೆ ಮಾತಾಡಿದ್ದಾರೆ ಇದನ್ನು ನಾನು ಸೀರಿಯಸ್ ಆಗಿ ಒಂದು ಇಶ್ಯೂ ಮಾ ಇಶ್ಯೂ ಅನ್ನು ನಾನೊಂದು ಎತ್ತುತ್ತಾ ಇದ್ದೇನೆ ಏನು ಅಂತ ಹೇಳಿ ಹೇಳಿದ್ರೆ ಸರ್ ಒಬ್ರು ಕೇಳ್ತಾರೆ ಸರ್ ರಿಲೀಸ್ ದಿನ ಒಂದು ಮೂರು ಲಕ್ಷ ಕೊಡಿ ಸರ್ ಸಾವಿರ ಜನ ತರ್ತೀವಿ ಅಂತ ಥಿಯೇಟರ್ ಫಿಲ್ಲಿಂಗ್ ಅಂತ ಏನು ಹೇಳ್ತೇವೆ ಕ್ರೌಡ್ ಫು ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಅಥವಾ ಥಿಯೇಟ್ರ್ ಫಿಲ್ಲಿಂಗ್ ಇರ್ಬೋದು ನಾವು ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಒಂದು ಕಂಟೆಂಟನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳೋದೇನು ಅಂತೇಳಿದರೆ ಸರ್ ಸಿ ಇದೆ ಸರ್ ಪ್ಯಾಟರ್ನ್ ಅಂತ ಸರ್ ಈಗ ನೀವು ಪ್ಯಾಟರ್ನ್ ಇದೆ ಸರ್ ನೀವು ಎಲ್ಲ ಸಿನಿಮಾದವರು ಹೀಗೆ ಮಾಡ್ತಾ ಇದ್ದಾರೆ ಸರ್ ನೀವು ಒಂದು ವಾರ ಉಳಿಸ್ಕೊಳ್ಳೇಬೇಕು ಸರ್ ಅಂತ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ನೋಡಿದರೆ ಸರ್ ಹೌದು ಜನ ನೀವು ಟಿಕೆ ಟಿಕೆಟ್ ಬುಕ್ ಮಾಡಿದರೆ ಸಾಕಾಗಲ್ಲ ಸೊ ಜನ ತಲೆ ಕಾಣಬೇಕಲ್ಲಿ ಕೌಂಟಿಗೆ ಅವರೇನು ಹೇಳ್ತಾರೆ ಸರ್ ಅದು ನಮಗೆ ಗೊತ್ತಿರಲ್ಲ ಸರ್ ಟೋಟಲ್ ನಮಗೆ ಇವಾಗ ಹಿಂಗಿದ್ರೆ ಥಿಯೇಟ್ರಲ್ಲಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಉಳಿಯುತ್ತೆ ಸರ್ ಅಂತ ಸೊ ನಮಗೆ ಸುರೇಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರೆ ಆ್ಯಂಡ್ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ ಅವರು ಹೇಳೋದು ಸಂತೋಷ್ ಇಂಥ ಒಂದು ವಿಷಯವನ್ನು ಯಾರಾದರೂ ಎತ್ತಬೇಕು ಯಾಕಂತೇಳಿ ಹೇಳಿದ್ರೆ ಈಗ ಒಂದು ಸಿನಿಮಾ ಮಾಡಿ ನಾವು ಕ ಪ್ರೆಸೆಂಟ್ ಮಾಡೋದು ಜನರಿಗೆ ಅದ್ರ ಜೊತೆ ಬೇರೆ ಸಿನಿಮಾಗಳ ಹಾವಳಿ ಹೇಳಿದ್ರೆ ಆ್ಯಸ್ ಅ ಸಿನಿಮಾ ಮೇಕರ್ ನಮಗೆ ಲ್ಯಾಂಗ್ವೇಜ್ ಬೇರರ್ ಇಲ್ಲ ಅಂತ ಹೇಳ್ತೀವಿ ನಾವು ನಾವು ನಾಳೆ ನಾವು ಅಫ್ಕೋರ್ಸ್ ನಾವು ಅಡ್ವರ್ಟೈಸ್ ಮಾಡುವಾಗ ಇಂಗ್ಲೀಷು ಮಾಡ್ತೀವಿ ಹಿಂದಿ ಮಾಡ್ತೀವಿ ತಮಿಳು ಮಾಡಿದ್ದೀನಿ ನಾನೇ ತಮಿಳ್ ಸಿನಿಮಾ ಮಾಡಿದ್ದೀನಿ ಸೊ ಬಟ್ ಕರ್ನಾಟಕ ಅಂತ ಬಂದಾಗ ಕನ್ನಡ ಸಿನಿಮಾ ಅಂತ ಬಂದಾಗ ಸೊ ಕನ್ನಡದಲ್ಲಿ ಒಂದೇ ಒಂದು ಏನು ಅಂತ ಹೇಳಿದರೆ ಕನ್ನಡದಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ಜೊತೆಗೆ ರಿಲೀಸ್ ಆಗುತ್ತೆ ಸೊ ಇದು ಅಷ್ಟೆ ಇದೆಲ್ಲ ಈ ಅನುಭವಗಳು ನಮಗೆ ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಪ್ರೊಡಕ್ಷನ್ ಹೌಸ್ ಓನರ್ ಆಗಿ ಆ್ಯಂಡ್ ನಮ್ಮ ಜೊತೆ ಇರುವ ಫಂಡರ್ಸ್ ಇರ್ಬೋದು ಎಲ್ಲರೂ ನಾವು ಹೊಸಬ್ರು ಸಿನಿಮಾಕ್ಕೆ ಆವಾಗ ನಮ್ಮ ಈ ತಳಮಳಗಳನ್ನು ಯಾರಿಗೆ ಹೇಳೋದು ಹೇಗೆ ಹೇಳೋದು ಇದನ್ನು ಎಡ್ರೆಸ್ ಮಾಡೋದು ಹೇಗೆ ಅಂತ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂತ ನಾವು ಇದನ್ನೊಂದು ಶುರು ಮಾಡ್ತಾ ಇದ್ದೀವಿ ಅಂದರೆ ಒಂದು ಅನ್ಯ ಭಾಷೆಗಳ ಸಿನಿಮಾಗಳ ಏನು ಹೇಳ್ತೇವೆ ಹಾವಳಿ ಇರ್ಬೋದು ಅಥವಾ ಡಾಮಿನೇಷನ್ ಇರ್ಬೋದು ಆ್ಯಂಡ್ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಹೇಳ್ತೇವೆ ಅಫ್ಕೋರ್ಸ್ ಆ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬಾರ್ದು ಅಂತ ಹೇಳಲ್ಲ ಬಟ್ ನಮ್ಮ ಸಿನಿಮಾ ನಮ್ಮಂಥ ಸಿನಿಮಾಗಳಿಗೆ ಏನಾಗುತ್ತೆ ಇವಾಗ ನಾವೇ ಹೇಳಿದಾಗೆ ನಾವೀಗ ಹುಬ್ಬಳ್ಳಿಯಲ್ಲಿ ಮೊನ್ನೆ ಎಲ್ಲ ಒಂದು ದಿನ ಎರಡು ದಿನ ಪ್ರಮೋಷನ್ ಮಾಡ್ಕೊಂಡು ಬಂದ್ವಿ ತಕ್ಷಣಕ್ಕೆ ಅವರಿಗೂ ಬರೋಕ್ಕಾಗಲ್ಲ ಆಡಿಯನ್ಸ್ಗೆ ಆವಾಗ ಏನು ಹೇಳ್ತಾರೆ ಸರ್ ಸೋಮವಾರ ಬರ್ತೀವಿ ಹೇಳ್ತಾರೆ ಮಂಗಳವಾರ ಬರ್ತೀವಿ ಅಂತ ಹೇಳ್ತಾರೆ ಈಗ ನಾವು ಎಸ್ಪೆಷಲಿ ಲಾಯರ್ ಅಸೋಸಿಯೇಷನ್ಗಳಿಗೆ ಒಂದಷ್ಟು ಮಾತಾಡಿದ್ವಿ ಪೊಲೀಸ್ಗೆ ಮಾತಾಡಿದ್ವಿ ಅಂದರೆ ನಮ್ಮ ಸಿನಿಮಾಕ್ಕೆ ಕನೆಕ್ಟೆಡ್ ಆಗಿರುವವರು ಬಟ್ ಅವರೀಗ ಮೊನ್ನೆ ಕೇಳಬೇಕಾದ್ರೆ ಬುಧವಾರ ಸರ್ ಒಂದು ಐವತ್ತು ಜನ ನಾವು ಸಿನಿಮಾಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಅಲ್ಲಿ ಸಿನಿಮಾನೇ ಇಲ್ಲ ಅಂದರೆ ಬೇರೆ ತಮಿಳು ಸಿನಿಮಾ ಇರುತ್ತೆ ಇನ್ನೊಂದು ಯಾವುದೋ ಸಿನಿಮಾ ಇರುತ್ತೆ ಬಟ್ ನಾನು ಹೇಳ್ತಾ ಇರೋದು ಹೀಗಾಗಬೇಕಾದ್ರೆ ಅಟ್ಲೀಸ್ಟ್ ನಮಗೊಂದು ಈ ಒಂದು ಕಂಟೆಂಟ್ ಸಿನಿಮಾಕ್ಕೆ ಒಂದು ವಾರ ಆದರೂ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದ್ರೆ ಇವಾಗ ಅವರು ಅವ್ರು ಹೇಳ್ತಾರೆ ಆವಾಗ ಸರ್ ನೀವು ಥಿಯೇಟ್ರನ್ನು ಬೈ ಇದು ರೆಂಟ್ ಕೊಟ್ಟು ಬೈ ಮಾಡ್ಕೊಳ್ಳಿ ಅಂತ ಅಂದರೆ ಸಿನಿಮಾವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ ಪ್ರಯತ್ನಕ್ಕೆ ಒಂದು ಬಜೆಟು ಪ್ರಮೋಷನ್ ಮಾಡೋದಕ್ಕೊಂದು ಬಜೆಟು ಪುನಃ ಥಿಯೇಟ್ರ್ ಒಂದು ವಾರ ರೆಂಟಿಗೆ ಒಂದು ಇನ್ನೊಂದು ಬಜೆಟು ಇದ್ರ ಜೊತೆಯಲ್ಲಿ ರೆಂಟ್ ಕೊಟ್ಟು ಸಿನಿಮಾಕ್ಕೆ ಟಿಕೆಟ್ ತಗೊಂಡ್ರೆ ಸಾಲದು ಸರ್ ರೆಂಟ್ ಕೊಟ್ಟು ಥಿಯೇಟ್ರ್ ಖಾಲಿ ಇದ್ದರೆ ಅದು ಉಳಿಯಲ್ಲ ನೀವು ಕ್ರೌಡ್ ಪೂಲ್ ಮಾಡಬೇಕು ಸರ್ ನನಗೇ ಈಗ ಈ ಒಂದು ಹತ್ತು ಹತ್ತು ದಿನಗಳಲ್ಲಿ ಒಂದು ಮೂರು ಏಜೆನ್ಸಿ ನನ್ನನ್ನು ಕೇಳಿದರು ಸರ್ ಸರ್ ನಿಮಗೆ ಕ್ರೌಡ್ ಪುಲ್ ಮಾಡಲೇಬೇಕು ಇಲ್ಲ ಅಂದರೆ ಸರ್ ಇಲ್ಲ ಅಂದರೆ ಜನ ಬರಲ್ಲ ಸರ್ ಅಂತ ಇನ್ನೊಂದು ಅವರು ಹೇಳ್ತಾರೆ ಎಷ್ಟೋ ಆಡಿಯನ್ಸನ್ನು ಕೇಳಿದರೆ ಸರ್ ವಾಟ್ಸಪ್ ಗ್ರೂಪಲ್ಲಿ ಬಂದುಬಿಡುತ್ತೆ ಸರ್ ಟಿಕೆಟು ನಾವು ಬಂದುಬಿಡ್ತೀವಿ ಸರ್ ವಾಟ್ಸಪ್ ಗ್ರೂಪಲ್ಲಿ ಟಿಕೆಟ್ ಬಂದರೆ ಬರ್ತೀವಿ ಅಂತ ಹೇಳ್ತಾರೆ ಸೊ ಇದು ಆ್ಯಸ್ ಎ ಪ್ರೊಡಕ್ಷನ್ ಪಾಯಿಂಟಿಂದ ಸರ್ ತುಂಬ ಒಂದು ಇಂಡಸ್ಟ್ರಿಗೆ ತುಂಬಾನೇ ಇದು ಇದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಅಂತ ಹೇಳ್ಬೋದು ಅಂದರೆ ನನಗೆ ಅಂತ ಅಲ್ಲ ನಾವು ಪ್ರೊಫೆಷ್ನಲಿ ಹದಿನೈದು ವರ್ಷದಿಂದ ಇದ್ದೇವೆ ಬೇರೇನೋ ಅಂದರೆ ಸಿನಿಮಾದಲ್ಲೇ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಇನ್ನೊಂದಷ್ಟು ಸಿನಿಮಾ ಮಾಡೋದಿರ್ಬೋದು ಇನ್ನೊಂದಷ್ಟು ಪೊಟೆನ್ಷಿಯಲ್ ನಮಗಿರ್ಬೋದು ಬಟ್ ಹೊಸ ಸಿನಿಮಾಗಳು ಹೊಸ ಜ ಡೈರೆಕ್ಟರ್ಗಳು ಬರ್ತಾರೆ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ ಅವರಿಗೆ ಪಕ್ಕಾ ಇದು ಮಿಸ್ಲೀಡ್ ಆಗುತ್ತೆ ಆ ಪ್ರೊಡ್ಯೂಸರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಅಥವಾ ಇಂಥ ಏಜೆಂಟ್ ಹೇಳಬೇಕಾದ್ರೆ ಸರ್ ಒಂದು ಐದು ಲಕ್ಷ ಇಟ್ಕೊಳ್ಳಿ ಸರ್ ನೀವು ರಿಲೀಸ್ಗೆ ಅಂತ ಪಾಪ ಐದು ಲಕ್ಷ ಇಟ್ಕೊಳ್ತಾರೆ ಅವರು ನೆಕ್ಸ್ಟ್ ವಾಟ್ ಆ ಐದು ಲಕ್ಷವನ್ನು ಇಟ್ಕೊಂಡು ಕ್ರೌಡ್ ಪುಲ್ ಮಾಡಿ ಆಯಿತು ನಾಲ್ಕು ದಿನ ಕ್ರೌಡ್ ಪುಲ್ ಮಾಡಿ ಆಯಿತು ನೆಕ್ಸ್ಟ್ ವಾಟ್ ಆ ಕಂಟೆಂಟನ್ನು ಪ್ರೂವ್ ಮಾಡಬೇಕು ಆವಾಗ ಆ ಕಂಟೆಂಟ್ ಪ್ರೂವ್ ಆಗುತ್ತಾ ಗೊತ್ತಾಗಲ್ಲ ಬಿಕಾಸ್ ಅದು ಲೈಕ್ ಆಗ್ಬೋದು ಲೈಕ್ ಆಗದೇ ಇರಬಹುದು ಅದು ಸಿನಿಮಾ ಮೇಕಿಂಗ್ ಮೇಲೆ ಡಿಪೆಂಡ್ ಆ ಕಂಟೆಂಟ್ ಅನ್ನು ಜನ ಕ್ರೌಡ್ ಪುಲ್ ಮಾಡಿ ಇಷ್ಟಪಡಲೇಬೇಕು ಅಂತ ಏನಿಲ್ಲ ಅಥವಾ ನಾವು ಇಪ್ಪತ್ತೈದು ದಿನ ಓಡಿಸಿ ಪ್ರೂವ್ ಮಾಡೋದು ಏನಿಲ್ಲ ಸೊ ಇಂಥ ಒಂದು ತುಂಬಾ ತಳಮಳ ನಮಗೆ ಇವಾಗ ಶುರುವಾಗಿದೆ ಇದನ್ನ ನಾನು ಯಾರಿಗೆ ಅಡ್ರೆಸ್ ಮಾಡೋದು ನಮ್ಮ ತಂಡದ ಜೊತೆನೆ ಮಾತಾಡಿಕೊಂಡು ಬೆಸ್ಟ್ ವೇ ಟು ಒಂದು ಈವನ್ ನಮ್ಮ ಅಧ್ಯಕ್ಷರಿರ್ಬೋದು ಕೃಷ್ಣೆ ಗೌಡ್ರು ಅವ್ರ ಜೊತೆ ಮಾತಾಡಿದೆ ಅವ್ರು ಹೇಳಿದ್ರು ಮೋಸ್ಟ್ಲಿ ಅವರು ಜಾಯಿನ್ ಆಗ್ಬೋದು ಈಗ ಬಟ್ ಇದರ ಬಗ್ಗೆ ಒಂದು ಇನಿಷಿಯೇಟಿವ್ ಶುರು ಮಾಡುವ ಇದರ ಬಗ್ಗೆ ನಾವು ಒಂದು ಈ ಬೇರೆ ಭಾಷೆಗಳ ಹಾವಳಿ ಇರಬಹುದು ಅಥವಾ ಈ ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಅವರು ಅದನ್ನ ಮೆಕ್ಯಾನಿಕಲಿ ಮಾಡ್ತಾ ಇರುವ ಕೆಲಸ ಇಲ್ಲ ಇಲ್ಲ ಇದು ಎರಡು ವಿಷಯ ಪರಭಾಷಾ ಸಿನಿಮಾಗಳು ಬೇರೆ ಸರ್ ಈಗ ಈಗ ನಾ ನಾನು ಹೇಳ್ತಾ ಇರೋದು ಹದಿನಾರಕ್ಕೆ ಆಲ್ರೆಡಿ ಕನ್ನಡ ಸಿನಿಮಾಗಳು ಹದಿಮೂರು ರಿಲೀಸ್ ಇದೆ ಅದರ ಜೊತೆ ಬೇರೆ ಸಿನಿಮಾ ಆರು ರಿಲೀಸ್ ಇದೆ ಕರ್ನಾಟಕದಲ್ಲಿ ಅಂಡ್ ಮಧ್ಯದಲ್ಲಿ ಯಾವುದೋ ಒಂದು ತಮಿಳ್ ಸಿನಿಮಾ ಹದಿನೈದು ವರ್ಷದ ಸಿನಿಮಾ ರೀ ರಿಲೀಸ್ ಆಗುತ್ತೆ ಅಂದ್ರೆ ಇರ್ಲಿ ಸರ್ ಅದು ಬಟ್ ಈಗ ನಮ್ಮ ಥಿಯೇಟರ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನ ನಾನು ಅಂತಲಿ ಹದಿಮೂರು ಜನ ನಾವು ಥಿಯೇಟರ್ ತಗೊಂಡಿದ್ದೆ ದೊಡ್ಡ ಒಂದು ಹೌದು ಯುದ್ಧ ಮಾಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ ಮೊನ್ನೆ ಈಗ ಥಿಯೇಟರ್ ಅವರ ಶೋ ಆಗ್ತಾ ಇರುತ್ತೆ ನಮ್ಮ ಶೋ ಆಗ್ತಾ ಇರುತ್ತೆ ನಾವು ಕರಿತಾ ಇರ್ತೀವಿ ಎಲ್ಲಾನು ಬಟ್ ಜೊತೆ ಬೇರೆ ಭಾಷೆಯವರು ಬಂದ್ರೆ ಒಂದು ಇನ್ನೊಂದು ಕ್ರೌಡ್ ಪುಲ್ ಮಾಡೋರು ಏನ್ ಮಾಡ್ತಾರೆ ಸರ್ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಹೇಳುವ ಒಂದು ಮನೋಭಾವ ಬಂದ್ಬಿಟ್ಟೆ ಪರಭಾಷೆಯ ತ್ರೂ ಅಲ್ಲ ಕನ್ನಡದವರೇ ಸರ್ ಹಾ ಹೇಳ್ಬೇಕಾದಾಗ ಬೇಜಾರಾಗುತ್ತೆ ಯಾಕೆಂದ್ರೆ ಈವನ್ ಕ್ರೌಡ್ ಪುಲ್ಲಿಂಗ್ ನಮಗ್ ಗೊತ್ತಿಲ್ಲ ಒಂದಷ್ಟು ಸಿನಿಮಾಗಳಿಗೆ ನಾವು ಹೋದಾಗ ಓಕೆ ಕ್ರೌಡ್ ಪುಲ್ಲಿಂಗ್ ತಂದು ಅದರಿಂದ ಏನಾದರೂ ಬೆನಿಫಿಟ್ ಇದೆಯಾ ಖಂಡಿತ ಇಲ್ಲ ಅವ್ರು ಏನು ಮಾಡ್ತಾರೆ ಮೊಬೈಲ್ ಇಟ್ಕೊಂಡು ಅವರು ಅವ್ರು ನೋಡ್ತಾ ಇರ್ತಾರೆ ದೇ ಟೈಕ್ ಕ್ರೌಡ್ ಪುಲ್ಲಿಂಗ್ ಟಿಕೆಟ್ ಕೊಡಿ ಅದ್ರ ಜೊತೆಗೆ ಅವ್ರನ್ನ ಕರೆಸ್ಕೊಳ್ಳೋದಕ್ಕೆ ಥಿಯೇಟ್ರಲ್ಲಿ ಎರಡು ಗಂಟೆ ಕೂರಿಸೋದಕ್ಕೆ ಅದಕ್ಕೆ ದುಡ್ಡು ಕೊಡಿ ಪ್ಲಸ್ ಅವರಿಗೆ ಟ್ರಾವೆಲಿಂಗ್ ಕನ್ವಿನಿಯನ್ಸ್ ಕೊಡಿ ಸೊ ಇಂಥ ಒಂದು ಸಂಸ್ಕೃತಿಯನ್ನು ಯಾರು ಇಂಟ್ರಡ್ಯೂಸ್ ಮಾಡಿದರೆ ಬಹುಶಃ ಅವರು ಕೂಡ ಇವಾಗ ಬೆಲೆ ತಟ್ತಾ ಇದ್ದಾರೆ ಯಾಕೆಂದ್ರೆ ಅವ್ರ ಸಿನಿಮಾಗೂ ಸೇಮ್ ಎಫೆಕ್ಟ್ ಆಗ್ತಾ ಇದೆ ಬಹುಶಃ ಇದನ್ನು ನಮ್ಮ ಸಿನಿಮಾ ಚಿತ್ರರಂಗದಲ್ಲಿರುವ ದೊಡ್ಡವರು ಇದನ್ನು ಇನಿಶಿಯೇಟ್ ಮಾಡಿ ಒಂದು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿದೆ ಇಂಥ ಇಂಥ ದಂಧೆಗಳನ್ನು ಸ್ಟಾಪ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವೇ ಕಣ್ಣಾರೆ ಕಾಣ್ತಾ ಇದ್ದೀವಿ ಥಿಯೇಟರ್ ಮುಂದೆ ಜನಗಳು ಆಸಕ್ತಿ ಇರೋರು ಸಿನಿಮಾ ಆಸಕ್ತಿ ಇರೋರು ನಿಂತ್ಕೊಂಡಿರ್ತಾರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರೀ ಟಿಕೆಟ್ ಗಮನಕ್ಕೆ ತರ್ತಾನೆ ಇದ್ದೀವಿ ಸರ್

ಇಲ್ಲ ಸರ್ ನಾ ಇಲ್ಲ ನಾನು ಯಾವುದೇ ಲಾಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ನಾವು ನಾವು ಅದು ಮಾಡಿಲ್ಲ ನಾನು ಅದು ಮಾಡಿಲ್ಲ ಸರ್ ಕೇಳಿದ್ದಾರೆ ಅಂತ ಒಂದು ಇನ್ನೊಂದು ಇನ್ನೊಂದು ಇವಾಗ ಏನಾಗುತ್ತೆ ಸರ್ ನೆಕ್ಸ್ಟ್ ಟಾಪಿಕ್ ವಿಚ್ ಐ ಕನೆಕ್ಟಿಂಗ್ ಸರ್ ಮೊನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಸ್ಟೇಟಸ್ ಬರುತ್ತೆ ಅಷ್ಟು ಜನ ಇದ್ರೆ ತೋರಿಸಿ ಅದು ಪೈರೇಸಿ ಅಷ್ಟು ಸಿನಿಮಾಗಳಿದ್ರೆ ಸಾರಿ ಇಲ್ಲ ಅಷ್ಟು ಸಿನಿಮಾಗಳ ಪೈರಸಿ ಆಗಿದೆ ಅಂತ ಬರುತ್ತೆ ಸರ್ ಸೊ ಇದನ್ನು ಇದನ್ನು ನಾವು ಎಡ್ರೆಸ್ ಮಾಡಬೇಕಾದ್ರೆ ಅಂದ್ರೆ ಇದಕ್ಕೆ ನಾವು ಹೊಸದು ಸರ್ ಇದು ಈಗ ನಾನು ಅಷ್ಟು ಕೇಳಬೇಕಾದರೂ ಒಂದಷ್ಟು ಜನ ಹೇಳಿದ್ರು ಸರ್ ಅದು ಮಾಮೂಲ್ ಸರ್ ಅಂತ ನೋ ಸರ್ ಒಂದು ಸಿನಿಮಾ ಪೈರೇಸಿ ಆಗೋದು ಮಾಮೂಲ್ ಅಲ್ವೇ ಅಲ್ಲ ಸರ್ ಬಟ್ ನಾವು ನಾವು ಇನಿಷಿಯೇಟಿವ್ ಯಾಕೆ ಮೀಡಿಯಾ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೀವಿ ಅಂದರೆ ಸರ್ ಈಗ ನಾನು ಪೈರೇಸಿ ನಿನ್ನ ಯಾರಿಗೂ ಒಂದು ಇಷ್ಟು ದೊಡ್ಡ ಸೀರಿಯಸ್ ಆಗಿ ಒಂದು ಬಂದಿದೆ ಅಂತ ಹೇಳಿದರೆ ಅವರು ಹೇಳ್ತಾರೆ ಸರ್ ಕಾಮನ್ ಸರ್ ಬರುವ ಸಿನಿಮಾಗಳೆಲ್ಲ ಹೀಗೆ ಪೈರಸಿ ಆಗಿದೆ ಬರುವ ಸಿನಿಮಾ ಎಲ್ಲ ಬರುತ್ತೆ ಸರ್ ಅಂತ ಸರ್ ನಾನು ಆಸ್ ಎ ಮೇಕರ್ ನಾನಿಲ್ಲ ಸರ್ ನಾನು ಅದನ್ನು ಡಿನೈ ಮಾಡ್ತೀನಿ ಇಟ್ ಈಸ್ ನಾಟ್ ಅ ಕಾಮನ್ ನಾವೊಂದು ಸಿನಿಮಾವನ್ನು ಹೇಗೆ ಪೈರಸಿ ಆಗುತ್ತೆ ನಂದು ಅಂತಲ್ಲ ಅದು ನಾವು ಚೆಕ್ ಮಾಡಿದ್ವಿ ಅದು ಆಗಿಲ್ಲ ಅದೆಲ್ಲ ಆಮೇಲೆ ನಮಗೆ ಗೊತ್ತಾಯಿತು ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಇದು ಇದು ಒಂದು ಇಂಡಸ್ಟ್ರಿಗೆ ಒಳ್ಳೆ ಮೂವ್ ಅಲ್ಲ ಸರ್ ಇದು ಅದು ಹೆಂಗಾಗುತ್ತೆ ಈಗ ನಾವು ಯು ಒ ಕ್ಯೂಬ್ ಅಪ್ಲೋಡ್ ಮಾಡುವಲ್ಲವರೆಗೂ ಅಷ್ಟು ಸೆಕ್ಯೂರ್ಡ್ ಇರುತ್ತೆ ಫೈಲ್ಸ್ ವಾಟರ್ ಮಾರ್ಕ್ಗಳಿರುತ್ತೆ ಇರುತ್ತೆ ಎಲ್ಲ ಇರುತ್ತೆ ಅದು ಥಿಯೇಟರ್ ಪ್ರಿಂಟ್ ತರ ಕಾಣುತ್ತೆ ಕೆಲವು ಈಗ ಕೆಲವೇ ಬರಬೇಕಾರೆ ಇನ್ನೊಂದು ಆಡಿಯನ್ಸ್ಗೂ ಹೇಳ್ತಾ ಇರೋದು ಎಷ್ಟು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಟೆಲಿಗ್ರಾಮ್ ಅಲ್ಲಿ ನೋಡಿ ಮಾಡ್ತೀವಿ ಎಷ್ಟು ಇಂಡಸ್ಟ್ರಿಗೇನೆ ಸರ್ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಜನ ಅಯ್ಯೋ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ ಗುರು ಅಂತ ಈಗ ಹೊಸಬ್ರು ಬರ್ತಾರೆ ಹಳ ಹೊಸಬ್ರಿಗೆ ಇಕ್ವೇಶನ್ ಗೊತ್ತಿರಲ್ಲ ಅಂಡ್ ನಾನು ಇಲ್ಲಿ ನಮ್ಮ ಲಾಸ್ ಇಲ್ಲ ಈಗ ನಾವು ಜನಕ್ಕೆ ತಲುಪುವಲ್ಲಿ ಎಡವುತಾ ಇದ್ದೀವಿ ವಂಡರ್ಫುಲ್ ಸರ್

ಇಲ್ಲ ಅದು ಡೀಲ್ ಅಣ್ಣ ಅದು ನಂಗೆ ನನಗೆ ಫೋನ್ ಮಾಡಿ ಹೇಳಿದವರು ಸರ್ ಇವಾಗ ನಿಮ್ದು ನನಗೆ ಶುಕ್ರವಾರ ರಿಲೀಸ್ ಆದರೆ ಬುಧವಾರ ಹೇಳ್ತಾರೆ ಅವರು ನನ್ನ ಭೇಟಿ ಮಾಡಿ ಸರ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇದು ಎಂತ ಹುಬ್ಳಿ ಬೆಳಗಾಂ ಇಲ್ಲ ಸರ್ ನಾನು ಕೈಗೊಳ್ಳಬೇಕು ಅಂತ ನಿಮ್ಮ ನಿಮ್ಮ ಜೊತೆ ನಾನು ಕೇಳ್ತಾ ಇರೋದು ಸರ್ ದಯವಿಟ್ಟು ಸಾಥ್ ಕೊಡಿ ಬಿಕಾಸ್ ಇದೊಂದು ಇನಿಶಿಯೇಟಿವ್ ನಾವು ಶುರು ಮಾಡ್ತಾ ಇದ್ದೀವಿ ಬಿ ಇನ್ನೊಂದು ಯಾಕೆ ಅಂತೇಳಿದರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಅಷ್ಟೆ ಅದು ಹೇಳ್ತಾ ಇದ್ದೀನಿ ನಾವು ಇನ್ಯಾವುದೋ ಪ್ರಾಜೆಕ್ಟ್ಗಳು ಶುರು ಮಾಡಬೇಕಾದ್ರೆ ಇನ್ನು ಹೊಸಬ್ರಿಗೆ ಇರ್ಬೋದು ಇದು ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಮಿತ್ರರಿದ್ದೀರಿ ಸೊ ಇದರ ಬಗ್ಗೆ ಇವಾಗ ಅಫ್ಕೋರ್ಸ್ ನಾವು ಚೇಂಬರ್ ಅಲ್ಲೂ ಕೊಡೋದು ಇರುತ್ತೆ ಅಥವಾ ಚೇಂಬರ್ ಅಲ್ಲಿ ಕೊಡೋದೇನು ನಾವು ಇಂಡಿವಿಜುವಲಿ ಹೆಂಗೆ ಕೈಕೊಳ್ಬಹುದು ಇಲ್ಲ ಇದಕ್ಕೆ ಒಂದು ಆರ್ಗನೈಸೇಷನ್ ಮಾಡುದಾ ಇದಕ್ಕೊಂದು ಹೊಸದು ಏನೋ ಒಂದು ಮಾಡುದಾ ಈ ತರ ಒಂದು ನಮ್ಮ ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೀವಿ ಸರ್ ಇಟ್ ಈಸ್ ನಾಟ್ ಅಬೌಟ್ ದ ಲಾಸ್ ನಂದ ಇವತ್ತಿನ ಪ್ರೆಸ್ ಮೀಟು ನಾಟ್ ಅಬೌಟ್ ದ ಲಾಸ್ ಎಟ್ ಆಲ್ ನಾವು ವಿ ಆರ್ ವೆರಿ ಹ್ಯಾಪಿ ನಾವು ರೆಸ್ಪಾನ್ಸ್ ಎಕ್ಸಲೆಂಟ್ ಇದೆ ಅಂಡ್ ಈಗ ಈ ಇವತ್ತು ಎಕ್ಸಾಂಪಲ್ ಎಷ್ಟೋ ಹೆಂಗ ಸರ್ ಬರ್ತಾ ಇದ್ದಾರೆ ಬಂದವರು ಸೂಪರ್ ಹೇಳ್ತಾ ಇದ್ದಾರೆ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಕಳಿಸ್ಕೊಡ್ತಾ ಇದ್ದಾರೆ ಬೇರೆಯವರನ್ನು ಬಟ್ ಈಗ ಥಿಯೇಟರ್ ಉಳಿಯಲ್ಲ ಇವಾಗ ಟೋಟಲ್ ಒಂದು ಇಪ್ಪತ್ತೆಂಟರೋ ಇದೆ ಅರವತ್ತು ಪ್ಲಸ್ ಇತ್ತು ಅದೇ ಅದೇ ಸರ್ ಹೇಳ್ತಾ ಇರೋದು ನಾನು ಈಗ ಈಗ ಇದು ಇವತ್ತು ನಾಳೆ ನಮಗೆ ಡೆಡ್ ನಮಗೆ ಹೆಂಗಿದೆ ಅಂದ್ರೆ ಡೆಡ್ ಲೈನ್ ಇದೆ ಸೊ ಶುಕ್ರವಾರ ತಿರುಗಿ ಒಂಬತ್ತು ಪಿಕ್ಚರ್ ಬರುತ್ತೆ ಆವಾಗ ನಮಗೆ ಒಂದು ವಾರನೂ ನಮ್ಮ ಸಿನಿಮಾ ಉಳಿಯಲ್ಲ ಇದನ್ನು ನಾವು ಡಿಸ್ಟ್ರಿಬ್ಯೂಟ್ರ್ ಕೇಳಿದರೆ ಅವ್ರು ಹೇಳ್ತಾರೆ ಏನು ಸರ್ ಇದು ಸ್ಟ್ರಕ್ಚರೇ ಹಂಗೆ ಅಂತ ಬಿಕಾಸ್ ಇನ್ಫ್ಲೋ ಜಾಸ್ತಿ ಇದೆ ಪಿ ವಿ ಆರ್ ಇನ್ಆಕ್ಸ್ಗೆ ನಾನು ಯಾವುದೇ ಬ್ರ್ಯಾಂಡನ್ನು ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ಇನ್ಫ್ಲೋ ಜಾಸ್ತಿ ಇದೆ ಅವಾಗ ಅವರು ಇದನ್ನು ನೋಡ್ತಾರೆ ಇದು ಹತ್ತು ಸೀ ಹತ್ತು ಹತ್ತು ಸೀಟ್ ಅಂತೇಳಿದರೆ ಹೊಸ ಹೊಸದಕ್ಕೆ ಫ್ಲೋ ಐವತ್ತಿದ್ದೇ ಇರುತ್ತೆ ಅದನ್ನು ಹಾಕ್ಕೊಳ್ತಾರೆ ಅವರು ನೆಕ್ಸ್ಟ್ ಸ್ಟೆಪ್ ಇದನ್ನ ಇನಿಷಿಯೇಟಿವ್ ಇವಾಗ ಶುರು ಮಾಡಿ ಒಂದು ಗ್ರೂಪ್ ಶುರು ಮಾಡಿ ಒಂದು ಆರ್ಗನೈಸೇಷನ್ ಆರ್ ಒಂದು ಸ್ಮಾಲ್ ಸೆಟಪ್ ರಿಜಿಸ್ಟರ್ ಮಾಡಿ ವಿ ವಾಂಟ್ ಟು ಮೂವ್ ಇಟ್ ಹೌದು ಅಂದರೆ ಈ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಸಹ ಇದು ನಮ್ಮ ಜೊತೆನೂ ಇರುತ್ತೆ ಅವ್ರ ಜೊತೆ ಮಾತಾಡಿದ್ದೀನಿ ಬಟ್ ಅವರು ಅಲ್ಲಿ ಆಕ್ಟಿವ್ ಇರೋಕ್ಕಾಗಲ್ಲ ಆಗಲ್ಲ ಕೃಷ್ಣೇಗೌಡರಲ್ಲಿ ಮಾತಾಡಿದ್ದೀನಿ ಸೊ ಅವರು ಆಕ್ಟಿವ್ ಇರೋಕ್ಕಾಗಲ್ಲ ಅಂದರೆ ಆ ಆ ಪ್ಯಾಟರ್ನ್ ಇನ್ನೊಂದು ಅವರ ಪ್ಯಾಟರ್ನ್ ಇನ್ನೊಂದು ಪ್ರಾಕ್ಟಿಕಲಿ ಅಂಡ್ ಅವರೇನು ಡಾಕ್ಯುಮೆಂಟೇಶನ್ ವೈಸ್ ಮಾಡ್ತಾರೆ ಬೇರೆ ಒಂದು ಬೇಕಾಗುತ್ತೆ ಮೋಸ್ಟ್ಲಿ ಅಂದ್ರೆ ಈಗ ಇವೆಂಟ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ ಸರ್ ಇವೆಂಟ್ ಮಾಡ್ತೀವಿ ಸಾವಿರ ಟಿಕೆಟ್ ಸೇಲ್ ಮಾಡ್ತೀವಿ ಹೇಳ್ತಾರೆ ಆಮೇಲೆ ಏನಾಗುತ್ತೆ ಅದು ಅಂದ್ರೆ ನಾನು ಹೇಳುದು ಸಿನಿಮಾವನ್ನು ಕಂಟೆಂಟ್ ಅಂತ ನೋಡಲ್ಲ ಒಂದು 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 ಜಸ್ಟ್ ಒಂದು ವಸ್ತು ಆಗಿ ನೋಡ್ತಾರೆ ಆಬ್ಜೆಕ್ಟ್ ಆಗಿ ನೋಡ್ತಾರೆ ಈ ಕಂಟೆಂಟ್ ಸಬ್ಕಾನ್ಶಿಯಸ್ಲಿ ಲೈಕ್ ಆಗುತ್ತೆ ಜನರಿಗೆ ಈ ಆಕ್ಟರ್ ಇಂದಾಗಿ ಜನಗಳು ಬರ್ತಾರೆ ಇದಕ್ಕೆ ಈ ಜನಗಳು ಬರ್ತಾರೆ ಅಂತ ಅವ್ರು ನೋಡೋದೇ ಇಲ್ಲ ಅವರಿಗೆ ಜಸ್ಟ್ ಇವತ್ತಿನ ವಾರ ಸಾವಿರ ಜನ ಕಳ್ಸು ಅವರ ಕಮಿಷನ್ ತೆಗೋ ಹೋಗು ನೋ ಇಂಥ ಏಜೆನ್ಸಿ ಇರಲೇಬಾರ್ದು ಅದೇ ಇದರಿಂದನೂ ಹಾಳಾಗುತ್ತೆ ಮೇಡಮ್ ನಾನೇ ಹೇಳ್ತೀನಿ ಇವಾಗ ಒಂದು ಎಕ್ಸಾಂಪಲ್ ಬೆಂಗ್ ಈಗ ಈವೆಂಟಿಗೆ ಪಾಪ ಎಷ್ಟೋ ಕಾಲೇಜ್ ಹುಡುಗರು ಡಿಗ್ರಿ ಅವರು ಹೋಗ್ತಾರೆ ಏನೋ ಪಾರ್ಟ್ ಟೈಮ್ ಜಾಬ್ ಆಗಿ ಅವರು ಮನೆಯಲ್ಲಿ ಹೇಳಿರಲ್ಲ ಫ್ರೆಂಡ್ಸಿಗೆ ಹೇಳಿರಲ್ಲ ಅವರು ಕಾಲೇಜಿಗೆ ಅಂತ ಹೋಗ್ತಾರೆ ಯಾರು ನಾನು ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು ಪೊಕೆಟ್ ಮನೆಗೆ ಹೋಗ್ತಾರೆ ಅವರು ಬೆಂಗಳೂರು ಇಂಟರ್ನ್ಯಾಷ್ನಲ್ ಯಾವ್ದು ಎಕ್ಸಿಬಿಷನ್ ಸೆಂಟರ್ಗೆ ಹೋಗ್ತಾರೆ ಹತ್ತು ಗಂಟೆಗೆ ರಿಪೋರ್ಟ್ ಹಾಕ್ತಾರೆ ಆರು ಗಂಟೆಗೆ ಬರ್ತಾರೆ ಅವರು ಎಷ್ಟೋ ಪೇಮೆಂಟ್ ತಗೊಳ್ತಾರೆ ಅವರವರ ಮನೆಯಲ್ಲೂ ಅದರ ಬಗ್ಗೆ ಹೇಳಿರಲ್ಲ ಫ್ರೆಂಡ್ಸಿಗೂ ಹೇಳಿರಲ್ಲ ಈ ಸಿನಿಮಾಕ್ಕೆ ಬರುವವರು ಅಷ್ಟೇ ಪೊಲಿಟಿಕ್ ಪೊಲಿಟಿಕ್ ಪೊಲಿಟಿಕ್ಸ್ಗೆ ಹೇಗೆ ಬರ್ತಾರೆ ಕ್ರೌಡು ತಗೊಂಡು ಬಂದವರು ನೀವು ನಾಗರಾಜ್ ಹೇಳಿದಂಗೆ ಅವರು ಬರ್ತಾರೆ ಅವರು ಹೊರಗಡೆ ಹೋಗಿ ನೆಗೆಟಿವೇ ಹೇಳ್ತಾರೆ ಒಂದ ಹೇಳೋದೇ ಇಲ್ಲ ಇಲ್ಲ ನೆಗೆಟಿವ್ ಇಲ್ಲ ಅಯ್ಯೋ ಯಾವುದೋ ಸಿನಿಮಾಕ್ಕೆ ಹೋಗಿ ಹೋಗಿದ್ದೆಪ್ಪ ಏನು ಬೋರಿಂಗ್ ಇತ್ತಪ್ಪ ಅಂತ ಅದು ಒಂದು ನೆಗೆಟಿವ್ ಯಾವತ್ತೂ ಸ್ಪ್ರೆಡ್ ಆಗೋದು ಜಾಸ್ತಿ ಈಗ ನಾವು ನಮ್ಮ ಸಿನಿಮಾಕ್ಕೆ ನಾನು ಹೇಳ್ತೀನಿ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾವತ್ತೂ ಇಪ್ಪತ್ತೈದು ವರ್ಷ ಅಂತೇಳಿಯೇ ನಮಗೆ ಇದ್ದಿದ್ದು ಫ್ಯಾಮಿಲಿ ಅವರೇ ನಮ್ಮ ಟಾರ್ಗೆಟ್ ಮದುವೆ ಆಗಿದ್ದಿದ್ರೆ ಸೂಪರ್ ಇಲ್ಲ ಆ ಮೆಚುರಿಟಿ ಅಲ್ಲಿ ಲೆವೆಲಲ್ಲಿದ್ದರೆ ಸೂಪರ್ ಅಂತ ಈಗ ನಮ್ಮದಕ್ಕೂ ಈ ಕಾಲೇಜ್ ಹುಡುಗರು ಬಂದರೆ ಒಂದಷ್ಟು ಜನ ಬಂದಿದ್ರು ಸೊ ಅವರು ಅವರಿಗೆ ಕಾನ್ಸಂಟ್ರೇಷನ್ ಆಗಲ್ಲ ಇದು ಆ ಫೀ ಕನೆಕ್ಟ್ ಆಗಲ್ಲ ಆವಾಗ ಸಿನಿಮಾದ ಬಗ್ಗೆ ತಿರುಗ ರಿವ್ಯೂ ಬ್ಯಾಡ್ ಬರುತ್ತೆ ಫಸ್ಟ್ ಆಫ್ ಆಲ್ ಅವ್ರ ಬರೋದೇ ಟೈಮ್ ಗೆ ಅಂತ ಬಂದಿರ್ತಾರೆ ಒಂದಷ್ಟು ಜನರು ಈ ಕ್ರೌಡ್ ಪುಲ್ಲಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಜಸ್ಟ್ ಥಿಯೇಟರ್ ಗೆ ತೋರಿಸಬೇಕು ಜನರು ಇದ್ದಾರೆ ತಲೆಗಳು ಇಷ್ಟಿದೆ ಅಂತ ಹೇಳ್ಕೊಂಡು ಹೌದು ಏನು ದೇ ನಿಮಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುತ್ತ ಪಾಪ ಒಂದು ನಾಲ್ಕು ಜನರು ಇಂಟ್ರೆಸ್ಟಿಂಗಲ್ಲಿ ನೋಡ್ತಿದ್ರು ದೇ ಡೋಂಟ್ ಬಾದರ್ ಅವ್ರು ಫೋನ್ ನೋಡ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಇನ್ನೇನೋ ಮಾಡ್ತಾ ಇರ್ತಾರೆ ಒಂದಷ್ಟು ಲವರ್ಸ್ ಕಾರ್ನರ್ ಸೆಟಲ್ಲಿ ಕೂತ್ಕೊಂಡಿರ್ತಾರೆ ದಿಸ್ ಇಸ್ ವಾಟ್ ಈಸ್ ಆ್ಯಪನಿಂಗ್ ಥ್ರೂ ಕ್ರೌಡ್ ಪುಲ್ಲಿಂಗ್ ವಿಚ್ ಇಸ್ ರಿಯಲಿ 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 ಎಫೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ ಅಂತ ನನ್ನ ಪ್ರಕಾರ ಅದರಲ್ಲಿ ಎಸ್ಪೆಷಲಿ ಇಂಥ ಸಿನಿಮಾಗಳೇ ಕಂಟೆಂಟ್ ಇರ್ಬೋದು ಸಣ್ಣ ಫಿಲ್ಮ್ ಮೇಕರ್ಸ್ ಇರ್ಬೋದು ಅದ್ರ ಜೊತೆಗೆ ರಿಲೀಸ್ ಆಗೋ ಒಂದಷ್ಟು ಒಟ್ಟಿಗೆ ಬಂದುಬಿಡುವ ಸಿನಿಮಾಗಳು ಇದ್ರ ಬಗ್ಗೆಯೂ ಅಡ್ರೆಸ್ ಮಾಡಬೇಕು ಅಂತ ಅನ್ಸುತ್ತೆ ಬಿಕಾಸ್ ಒಂದಷ್ಟು ಸಿನಿಮಾಗಳು ಒಟ್ಟಿಗೆ ಬಂದಾಗ ಯಾವ ಸಿನಿಮಾ ನೋಡೋದು ಅನ್ನೋದು ಒಂದು ಕನ್ಫ್ಯೂಷನು ಈ ಸಿನಿಮಾಗಳು ಚೆನ್ನಾಗಿದೆ ಅನ್ ಅಂತ ಒಂದು ಒಪಿನಿಯನ್ಗೆ ಬರುವಷ್ಟರಲ್ಲೇ ಆ ಸಿನಿಮಾಗಳು ಎದ್ದೋಗಿರುತ್ತೆ ಏಳಿಸ್ಬಿಡ್ತಾರೆ ಅದ್ರ ಜೊತೆಗೆ ಬ್ಯಾಕ್ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಫ್ರೈಡೆಯಿಂದ ಫ್ರೈಡೇ ಒಂಥರ ಎಕ್ಸಾಮ್ನಲ್ಲಿ ಕೂತಾಗ್ಲೂ ಅಷ್ಟು ಟೆನ್ಷನ್ ಇರೋಲ್ಲ ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಬ ಇವ್ರ ಕಡೆ ಇವು ಪಾಸಿಟಿವ್ ರಿಸಲ್ಟ್ ತಗೋಬೇಕು ಚೆನ್ನಾಗಿದೆ ಅಂತಲೂ ಹೇಳಿಸ್ಕೋಬೇಕು ಸಿನಿಮಾನ ಥಿಯೇಟ್ರ್ನಲ್ಲಿ ನಿಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಅಷ್ಟು ಚಾಲೆಂಜ್ ಜೊತೆಗೆ ನೆಕ್ಸ್ಟ್ ವೀಕು ಅದಕ್ಕಿಂತ ಡಬಲ್ ನಂಬರ್ ಆಫ್ ಸಿನಿಮಾಸ್ ಅದ್ರ ಜೊತೆಗೆ ಆ್ಯಕ್ಚುಲಿ ದೊಡ್ಡ ಸಿನಾ ಯಾವ ರೀತಿ ಅಂತ ಅಂತೇಳಿದರೆ ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡೋಣ ಹೇಳಿದ್ರೆ ತೆಲುಗಲ್ಲಿ ಇಂಥ ದೊಡ್ಡ ಸಿನಿಮಾ ಬರ್ತಾಯಿದೆ ಬರಬೇಡಿ ಬರಬೇಡಿ ಅಂತಲೂ ಒಂದು ಭಯ ಪಡಿಸ್ಬಿಡೋದು ಅಥವಾ ದೊಡ್ಡ ಪ್ರೊಡಕ್ಷನ್ ಹೌಸ್ದು ಸಿನ್ಮಾಗಳು ಬರ್ತಿದೆ ಅಯ್ಯೋ ಅದ್ರ ಗೇನ್ಸ್ಟ್ ಬರಬೇಡಿ ಅಂತಲೇ ಭಯ ಪಡಿಸ್ಬಿಡೋದು ಸೊ ಇಂಥದನ್ನು ನನ್ನ ಪ್ರಕಾರ ಅಡ್ರೆಸ್ ಮಾಡಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾಯಿದೆ ಅದಕ್ಕೊಂದು ಸಪೋರ್ಟಿವ್ ಆಗಿ ಸಿನಿಮಾ ಇಂಡಸ್ಟ್ರಿಗಳು ನಮ್ಮ ಫ್ರ ಫ್ರೆಟರ್ನಿಟಿಗಳೇ ನಿಂತ್ಕೊಂಡ್ರೆ ಬಹುಶಃ ಒಳ್ಳೆ ಸಿನಿಮಾಕ್ಕೆ ಜಾಗ ಸಿಗುತ್ತೆ ಅಂಡ್ ಅದು ಪ್ರೇಕ್ಷಕರಿಗೂ ತಲುಪುತ್ತೆ ಅನ್ನೋದು ನನ್ನ ಒಪಿನಿಯನ್ ಇರ್ಬೋದು ಸರ್ ಬಿಕಾಸ್ ಇವಾಗ ಅದೇ ಹೇಳಿದಲ್ಲ ನಮಗೆ ನಾನು ನಾನು ಫಸ್ಟ್ ಆಫ್ ಆಲ್ ನಾನು ಯಾವುದೇ ಪೈರಸಿ ಫಿಲಮ್ ನೋಡೋದೂ ಇಲ್ಲ ನಾನು ಅದು ಗೊತ್ತೇ ಇಲ್ಲ ಬಟ್ ನನಗೆ ಹೇಗಿತ್ತು ಈಗ ನಿಮ್ಮ ಮೊನ್ನೆ ಭಯ ನಮಗೊಂದು ಯಾರೋ ಸ್ಕ್ರೀನ್ ಶಾಟ್ ಕಳಿಸಬೇಕಾದ್ರೆ ಸರ್ ಇಟ್ಸ್ ಲಿಟ್ರಲಿ ಕೊಲ್ಯಾಬ್ಸ್ಡ್ ಸರ್ ಒಂದು ಸಿನಿಮಾವನ್ನು ನಾಟ್ ಓನ್ಲಿ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಒಂದಷ್ಟು ಪ್ರೀತಿಯಿಂದ ಮಾಡಿರ್ತೇವೆ ಒಂದಷ್ಟು ಅದಕ್ಕೊಂದು ಅದಕ್ಕೆ ಅದರದೇ ಆದ ಒಂದು ಮಾನದಂಡ ಇರುತ್ತೆ ಬೌಂಡ್ರಿ ಇರುತ್ತೆ ಅದನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಇರುತ್ತೆ ಅಷ್ಟೊತ್ತಿಗೆ ಸಡನ್ನಾಗಿ ನಿಮಗೆ ಹೀಗೆ ಒಂದು ಬ್ಲ್ಯಾಕ್ ಲಿಸ್ಟಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ಆಗಲೇಬೇಕು ಸರ್ ಅಂದ್ರೆ ತಡೆಯುವ ತಡಿಯುವುದಕ್ಕೆ ಎಷ್ಟು ಅದಕ್ಕೆ ಇದಿದೆ ಏನು ಸಾಧ್ಯತೆಗಳಿವೆ ಥಿಯೇಟರ್ ಅದಕ್ಕೆ ಬಾರ್ ಕೋಡ್ ಹಾಕ್ಬೋದು ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಅದೇ ಹೌದು ಹೌದು ಅದೇ ಈಗ ನಾವು ತುಂಬ ಸಣ್ಣವರು ಅದಕ್ಕೆ ಅದೇ ಅದಕ್ಕೆ ನಾನು ಹೇಳಿದ್ದು ದೊಡ್ಡವರಿದ್ದಾರೆ ತಿಳಿದವರು ಇದ್ದಾರೆ ಎಲ್ಲರೂ ಬಟ್ ನಾವು ಇವಾಗ ಒಂದು ಇನಿಷಿಯೇಟಿವ್ ಅಂತೂ ನಾವು ತರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದು ಇದರಿಂದ ಇನ್ನೊಂದಷ್ಟು ಸಿನಿಮಾಗಳು ಈಗ ನಮ್ಮದೇ ಇರ್ಬೋದು ಈಗ ನಮ್ದು ರೆಗ್ಯುಲರ್ ಪ್ರೊಡಕ್ಷನ್ ಹೌಸ್ ನಾವು ಇವಾಗ ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ ಅಥವಾ ನಮ್ಮ ಸ್ನೇಹಿತರು ಮಾಡ್ತಾರೆ ಆವಾಗ ಇದು ಪುನಃ ಈ ಈ ಫೇಸ್ ಆಗಬಾರ್ದು ಅಂತ ಆವಾಗಲೇ ಹೇಳಿದಾಗ ರಿಲೀಸಿಗೆ ಎಷ್ಟು ಇಟ್ಟಿರಬೇಕು ಅಂತ ಸರ್ ಹೇಳಿದರು ಪ್ರೊಡ್ಯೂಸರ್ದು ರೆಸ್ಪಾನ್ಸಿಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸರ್ದು ರೆಸ್ಪಾನ್ಸಿಬಿಲಿಟಿ ಸರ್ ಇದು ಯಾವುದು ಮೊದಲು ಏನಿತ್ತು ಸಿನಿಮಾ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರಮೋಷನ್ ಒಂದು ರೆಸ್ಪಾನ್ಸಿಬಿಲಿಟಿ ಮೊದಲು ಡಿಸ್ಟ್ರಿಬ್ಯೂಷನು ಸಿನಿಮಾ ಏರಿಯಾ ವೈಸಲ್ಲಿ ಹೋಗ್ತಿತ್ತು ಇವಾಗ ಡಿಸ್ಟ್ರಿಬ್ಯೂಷನು ಪ್ರೊಡ್ಯೂಸರ್ದು ರೆಸ್ಪಾನ್ಸಿಬಿಲಿಟಿ ತಿರುಗೇ ಈಗ ಹೆಂಗಾಗಿದೆ ಅಂತ ಹೇಳಿದರೆ ಕ್ರೌಡೂ ತಾಗೋರು ನೀನು ಅಂತ ಹೇಳಿ ಹೇಳಿದರೆ ಸೊ ಸಿನಿಮಾಕ್ಕೆ ಆಡಿಯನ್ಸು ತಾ ಅಂತೇಳಿ ಹೇಳಿದರೆ ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಎಷ್ಟೋ ಏಜೆನ್ಸಿಗಳಿವೆ ಸರ್ ಈಗ ಹೆಸರು ಅಂತ ಹೆಸರು ಅಂತ ನಾನು ಹೇಳಲಿಕ್ಕೆ ಈಗ ಸರ್ ಈಗ ಈಗ ನಮ್ಮ ಒಂದು ಡಿಜಿಟಲ್ ಮಾಡಿಕೊಡ್ತೇನೆ ಅಂತ ಹೇಳುದೇ ಒಂದು ದಂಧೆ ಸಿನಿಮಾ ಆಗ್ತಾ ಇದ್ದಂಗೆ ಸರ್ ನಿಮಗೆ ಡಿಜಿಟಲ್ ರಿಲೀಸ್ ಡಿಜಿಟಲ್ ಇದು ಅದು ಅಷ್ಟೇ ಟಿವಿ ರೈಟ್ಸ್ ಮಾಡಿಕೊಡ್ತೇನೆ ಮಾಡಿಕೊಡ್ತೇನೆ ಅಂತ ಅದು ಒಂದು ದಂಧೆ ಅವ್ರ ಮಧ್ಯದಲ್ಲಿ ಎಷ್ಟೋ ಕಮಿಷನ್ ತಗೊಳ್ಳೋದು ನಾವು ಯಾವುದಕ್ಕೂ ಆಗಿಲ್ಲ ಬಿಕಾಸ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ನಾವು ನಮ್ಮ ರೈಟ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ ಬಟ್ ಇದು ಹೊಸೊಬ್ರಿಗೆ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು ಅದು ಅದು ದಂತೆ ಅಂದರೆ ಅದು ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ ಸರ್ ಹೊಸ ಗಳು ಹೊಸ ಪ್ರೊಡ್ಯೂಸರ್ಗಳು ಅಥವಾ ತಿಳಿದ ಪ್ರೊಡ್ಯೂಸರ್ಗಳು ಏನಾಗಬೇಕು ಅಂತೇಳಿ ಹೇಳಿದರೆ ಸರ್ ಡಿಜಿಟಲ್ ಮಾರ್ಕೆಟಿಂಗಿನ ಬಗ್ಗೆಯೂ ತುಂಬ ಯೋಚನೆ ಮಾಡಬೇಕು ಆ್ಯಂಡ್ ಪ್ಯಾಕೇಜ್ ಹೇಗಿದೆ ಅಂತೇಳಿ ಹೇಳಿದ್ರೆ ಅದು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಸರ್ ಇವ್ ಇವಾಗ ಹದಿನೈದು ಲಕ್ಷ ಕೊಟ್ಟದಕ್ಕೆ ಕ್ರೌಡ್ ಬಂದಿಲ್ಲ ಅಂತ ಹೇಳಿ ಈ ವಾಟ್ ಈಸ್ ದ ರಿಸಲ್ಟ್ ಆ ರೇಷೋ ಏನಾಯಿತು ಆವಾಗ ಡಿಜಿಟಲ್ ಮಾರ್ಕೆಟಿಂಗು ಮಾಡೋದು ಯಾಕೆ ನಮಗೆ ಜನಗಳು ಬರಬೇಕು ಜನಕ್ಕೆ ತಲುಪಬೇಕು ಜನ ಬರಬೇಕು ಅಂತ ಸೊ ಇಂಥ ಎಡ್ರೆಸ್ ಅನ್ನು ಒಂದು ಮಾಡ್ತಾ ಇರೋದು ಇವತ್ತು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ಇನ್ನೊಂದು ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಾನು ನಾನು ಎಷ್ಟರ ಮಟ್ಟಿಗೆ ಅದನ್ನು ಹೇಳಬೇಕು ಹೇಳಬಾರ್ದು ಅಂತ ನಾನು ಯೋಚನೆ ಮಾಡಿಕೊಂಡೇ ಇದ್ದೆ ಬಟ್ ನಂಗೆ ಅದನ್ನು ಮನ್ಸಲ್ಲಿರುವುದನ್ನ ನಾನು ಹೇಳಲೇಬೇಕು ಬಿಕಾಸ್ ಎಗೇನ್ ಒಂದು ಪ್ರೊಡಕ್ಷನ್ ಹೌಸಿನ ಪಾಯಿಂಟ್ ಇಂದ ಆಸ್ ಎ ಡೈರೆಕ್ಟರ್ ಪಾಯಿಂಟ್ ಇಂದ ನಾನು ಹೇಳ್ತಾ ಇದ್ದೀನಿ ತುಂಬ ಇಲ್ಲಿವರೆಗೆ ಎಲ್ಲರೂ ನಾನು ಎಲ್ಲ ಪ್ರೆಸ್ ಮೀಟ್ಗಳಲ್ಲಿರ್ಬೋದು ಇಂಟರ್ವ್ಯೂ ಅಲ್ಲಿರ್ಬೋದು ಎಲ್ಲರ ಬಗ್ಗೆ ನನ್ನ ಕಡೆಯಿಂದ ನಮ್ಮ ಟೀಮ್ ದಿ ಬೆಸ್ಟ್ ಸರ್ ಇಲ್ಲಿವರೆಗೆ ನಾವು ಔಟ್ಪುಟ್ ಕೊಡೋದ್ರಲ್ಲಿ ಬಟ್ ಒಂದು ನನಗೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಪ್ರಮೋಷನ್ ಪಾಯಿಂಟ್ ಬಂದಾಗ ಸಿನಿಮಾ ರಿಲೀಸ್ ಆದ ಈ ಮೊದಲು ಒಂದೇ ಅನಿಸಿತು ಸರ್ ದಯವಿಟ್ಟು ಒಂದು ಸಿನಿಮಾದ ಕಲಾವಿದರಿರ್ಬೋದು ಎಸ್ಪೆಷಲಿ ಅವರ ನಾವು ಫೇಸ್ ವ್ಯಾಲ್ಯೂ ನೋಡಿ ಅವರನ್ನು ನಾವು ತಗೊಂಡಿರ್ತೇವೆ ಆ್ಯಂಡ್ ಅವರ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ನೋಡಿ ತಗೊಂಡಿರ್ತೀವಿ ಅವರ ಆ್ಯಕ್ಟಿಂಗ್ ನೋಡಿ ತಗೊಂಡಿರ್ತೀವಿ ಪೊಟೆನ್ಷಿಯಲ್ ನೋಡಿ ತಗೊಂಡಿರ್ತೀವಿ ಅಂಥದಲ್ಲಿ ಅವರೂ ಒಂದು ರಿಲೀಸ್ ಆಗುವ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸರ್ ನನಗೆ ತುಂಬ ದುಃಖ ಆಗ್ತಿದೆ ನಮ್ಮ ಸಿನಿಮಾದಲ್ಲಿ ಎಸ್ಪೆಷಲಿ ಒಂದು ಪಾತ್ರ ಆಗಿ ನಾವು ಆ್ಯಸ್ ಎ ಆಗಿ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಅವರು ಎಲ್ಲದಕ್ಕೂ ಜೀವ ತುಂಬಿದ್ದಾರೆ ನನ್ನ ಸಿನಿಮಾದಲ್ಲಿರುವವರು ಬಟ್ ತುಂಬ ನನಗೆ ಕಷ್ಟದಿಂದ ರೈಟ್ರು ಮತ್ತು ನಾವು ಡೈರೆಕ್ಟರ್ ಹೇಳ್ಕೊಳ್ತಾ ಇರೋದು ಆ್ಯಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಬ್ಯಾನರಿಂದ ಹೇಳ್ಕೊಳ್ತಾ ಇರೋದು ನನಗೆ ಸುಮನ್ ರಂಗನಾಥ್ ಅವರು ನಮ್ಮ ನಮ್ಮ ಸಿನಿಮಾಕ್ಕೆ ಬರ್ತೇನೆ ಅಂತಂದರು ಪ್ರಮೋಷನ್ಗೆ ನೋ ಸರ್ ಅವರು ಬರಲೇ ಇಲ್ಲ ಬಿಫೋರ್ ರಿಲೀಸೂ ಬರಲಿಲ್ಲ ಆಫ್ಟರ್ ರಿಲೀಸೂ ಬರಲಿಲ್ಲ ನಂಗೆ ತುಂಬಾ ಏನಾಗ್ತದೆ ತುಂಬ ನೋವು ಇದೆ ಅವರ ಬಗ್ಗೆ ಒಳ್ಳೆ ನಮ್ಮ ನಮಗೆ ತುಂಬ ಕೋಪರೇಟ್ ಮಾಡಿದ್ದಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಅ ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಹೇಳ್ತೇವೆ ಸೊ ನಂದು ಮಿಸ್ಟೇಕ್ ಇರಬಹುದು ಬಿಕಾಸ್ ನಾವು ನಮ್ಮ ಫ್ರೆಂಡ್ಶಿಪ್ ವೈಸಲ್ಲಿ ಅಲ್ಲಿ ನಾವು ಎಗ್ರಿಮೆಂಟ್ ಮಾಡಿಲ್ಲ ಬೇರೆ ಏನು ಬರೀ ವರ್ಬಲಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡ್ವಿ ಬಟ್ ಇಟ್ ಈಸ್ ತುಂಬ ತಪ್ಪು ಒಂದು ಸು ಸುಮನ್ ರಂಗನಾಥ್ ಅವರ ಬಗ್ಗೆ ಹೇಳೋದಿದ್ರೆ ಎರಡನೇದು ರಾಕೇಶ್ ಮಯ್ಯ ಬಗ್ಗೆ ಹೇಳೋದಿದ್ರೆ ಸೊ ನನಗೆ ತುಂಬ ತುಂಬ ಬೇಸರದಲ್ಲಿ ಹೇಳ್ತಾ ಇದ್ದೇನೆ ರಾಕೇಶ್ ಮಯ್ಯ ಇನ್ನೂ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ ಗುರುತಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ನಮ್ಮ ಪುತ್ತೂರವರು ಒಂದು ಇನ್ನೊಂದು ಒಳ್ಳೆ ಪೊಟೆನ್ಷಿಯಲ್ ಆ್ಯಕ್ಟ್ರು ಬಟ್ ಸರ್ ಹೆಂಗಾಗಿದೆ ಅಂತೇಳಿ ಹೇಳಿದರೆ ಮೇಡಮ್ಮು ಬೆಳಗ್ಗೆ ಒಮ್ಮೆ ಫೋನು ಮಧ್ಯಾಹ್ನ ಒಮ್ಮೆ ಫೋನು ರಾತ್ರಿ ಒಮ್ಮೆ ಫೋನು ಮೂವತ್ತು ದಿನ ಫೋನು ನಾನು ಎರಡು ದಿನಕ್ಕೊಮ್ಮೆ ಫೋನು ಸರ್ ನಮಗೆ ಬೇರೆ ನಂಬರಿಂದ ಫೋನ್ ಮಾಡಿ ಎರಡೇ ನಿಮಿಷ ಸರ್ ಹೇಳಿಸೋದು ಕೆಲಸ ಇಲ್ಲ ಯಾರು ನಮ್ಮ ಕಡೆಯಿಂದನು ದೊಡ್ಡವರು ಅಂತ ಇದ್ದಾರೆ ಅಥವಾ ಯಾವುದು ನಮ್ಮ ವಾಣಿಜ್ಯ ಮಂಡಳಿ ಇದೆ ಇದರಿಂದ ನನಗೆ ಹೇಳಿಸೋದು ಎರಡೇ ನಿಮಿಷ ಕೆಲಸ ಸರ್ ಬಟ್ ಆ ಕಾಂಟ್ರವರ್ಸಿ ಆಗಬಾರ್ದು ಅಂತ ಅಂತದಲ್ಲ ನಮ್ಮ ತಂಡ ಅಂಥದಲ್ಲ ಸರ್ ಸರ್ ಗೊತ್ತಿಲ್ಲ ಸರ್ ಹೇಳಬೇಕು ತಾನೆ ಅವರು ಎಲ್ಲರ ಪೇಮೆಂಟು ಕ್ಲಿಯರ್ ಆಗಿದೆ ಸರ್ ಯಾರು ಸುಮನ್ ರಂಗನಾಥ್ ಮ್ಯಾನೇಜರ್ಗೆ ಅವರ ಮ್ಯಾನೇಜರ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತ ಅಂಡ್ ನಮಗೆ ಅವರು ಹೇಳ್ತಾ ಇದ್ರು ರಿಲೀಸ್ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಾದ್ರೆ ಓಕೆ ಐ ವಿಲ್ ಜಾಯಿನ್ ಅಂತ ಹೇಳಿದ್ರು ನಾನು ಟ್ರೈಲರ್ಗೆ ಜಾಯಿನ್ ಅಂತಂದ್ರು ಆಮೇಲೆ ಇಲ್ಲ ರಿಲೀಸ್ಗೆ ಜಾಯ್ನ್ ಅಂತಂದ್ರು ಟೆಲಿಫೋನಿಕ್ ಇಂಟರ್ವ್ಯೂಗೆ ಜಾಯಿನ್ ಆಗ್ತೀನಿ ಅಂತಂದ್ರು ಸೊ ಇಷ್ಟಕ್ಕೂ ಅವರು ನಮ್ಮ ಫೋನ್ ಮೇಡಮ್ ಫೋನ್ ರಿಸೀವ್ ಮಾಡಲ್ಲ ಸರ್ ಮಾಡಿಲ್ಲ ಸರ್ ಮಾಡಿಲ್ಲ ಅದೇ ಹೇಳ್ತಾ ಇರೋದು ಇದು ಯಾಕೆ ಅಂದ್ರೆ ಇದೊಂದು ಒಂದು ನಾನು ಕಲ್ತ ಪಾಠ ಇವಾಗ ಎಸ್ಪೆಷಲಿ ಸುಮನ್ ರಂಗನಾಥ್ ಅವ್ರು ಇರ್ಬೋದು ಎಸ್ಪೆಷಲಿ ನಮ್ಮ ಕೆಲವು ಕಲಾವಿದರ ಅದರಲ್ಲೂ ನಾನು ಹೇಳ್ತಾ ಇರೋದು ಎಸ್ಪೆಷಲಿ ರಾಕೇಶ್ ಮಯ್ಯ ನಾನು ಹೇಳಿ ಈಗ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಿ ಅಂತ ಅನ್ಸೋದು ಎಲ್ಲರೂ ಸಿನಿಮಾ ನೋಡಿದ್ದೀರಿ ಒಂದು ಒಳ್ಳೆಯ ಎಲ್ಲೂ ನಾವು ಇನ್ನೊಂದು ನಮ್ಮ ಈಗ ಇನ್ಕ್ಲೂಡಿಂಗ್ ನಾಗರಾಜ್ ಅವ್ರಿರ್ಬೋದು ಈ ಸಿನಿಮಾದಲ್ಲಿ ಯಾರಿಗೂ ನಾವು ಮಿಸ್ಗೈಡ್ ಮಾಡಿಲ್ಲ ಸರ್ ಎಷ್ಟೋ ಸಲ ಏನಾಗುತ್ತೆ ಸರ್ ಒಳ್ಳೆ ಪಾತ್ರ ಅಂತ ಇರುತ್ತೆ ಆ ಪಾತ್ರದಲ್ಲಿ ಅವರು ಇರೋದೇ ಇಲ್ಲ ಇಲ್ಲ ಎಷ್ಟೋ ದಿನ ಶೂಟ್ ಆಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಕಡಿಮೆ ಆಗಿರುತ್ತೆ ಅದು ಅನ್ಎಕ್ಸ್ಪೆಕ್ಟೆಡ್ ಬೇಕು ಅಂತ ಅಲ್ಲ ಬಟ್ ಇಲ್ಲಿ ನಾವು ಎಲ್ಲರಿಗೂ ಸರ್ ಇಷ್ಟೇ ದಿನ ನಿಮ್ಮ ಆ್ಯಕ್ಟಿಂಗು ಇಷ್ಟೇ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಹೀಗೇ ಇರುತ್ತೆ ಅಂತ ಹೇಳಿದ್ದೀವಿ ಸೊ ಮಯ್ಯ ಅಂತ ಹೇಳುವಂಥ ವ್ಯಕ್ತಿ ಒಬ್ಬ ಪ್ರೊಫೆಷ್ನಲಿ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತೇಳಿ ಹೇಳಿದರೆ ಈಗ ನಾವು ಶೂಟ್ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕರಿಬೇಕಾದ್ರೆ ಅವ್ರು ಹೇಳ್ತಾರೆ ಸರ್ ಒಂದು ಸಂತೋಷ ಒಂದು ಎರಡು ದಿನ ಆಚೆ ಈಚೆ ಮಾಡ್ಕೊಳ್ಳಿ ನಾನು ಯಾವುದೋ ಇನ್ನೊಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತೀನಿ ನನ್ನ ಧರ್ಮ ಅಂತ ನಂಗೆ ನಮಗೆ ತುಂಬ ಆಯ್ತು ಅದು ಅಬ್ಬಾ ಸಿ ಆ್ಯಕ್ಟ್ರ್ಗಳಂದ್ರೆ ಹಿಂಗೆ ಇರಬೇಕು ಗುರು ನಮ್ಮ ಸಿನಿಮಾಕ್ಕೂ ಅವರು ಬರ್ತಾರೆ ಸೊ ಪ್ರಮೋಷನ್ಗೆ ಬರ್ತಾರೆ ಅಂತ ಅದರಿಂದ ಎಷ್ಟು ಆಡಿಯನ್ಸ್ ಬರ್ತಾರೆ ಬರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್ ನಾನು ಹೇಳೋದು ಒಬ್ಬರ ಫೇಸ್ ವ್ಯಾಲ್ಯೂ ಒಬ್ಬರದ್ದು ಇರುತ್ತೆ ಅಥವಾ ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯನ್ನು ಕರಿಬೋದು ಫ್ಯಾನ್ ಸ್ಟ್ರಕ್ಚರ್ ಇರುತ್ತೆ ಅವ್ರದ್ದು ಸೊ ಇದೇ ಟೈಮಲ್ಲಿ ಅವರು ನಮ್ಮ ಫೋನೇ ರಿಸೀವ್ ಮಾಡಲ್ಲ ನಮಗೆ ರೆಸ್ಪಾನ್ಸೇ ಮಾಡಲ್ಲ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರು ಇರ್ತಾರೆ ಅಂದರೆ ನಾನು ಪರ್ಸನಲಿ ಹೇಳ್ತಾ ಇಲ್ಲ ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಆ ಸಿನಿಮಾಕ್ಕೆ ನಂದು ಒಂದು ಸಾಥ್ ಇಲ್ಲ ಈಗ ಎಷ್ಟೋ ಜನಗಳು ಹೇಳಿದರು ಈಗ ನಮ್ಮದ್ರಲ್ಲಿ ಇಲ್ಲ ಸರ್ ನಾನು ಇರಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ ಸರ್ ನಾನು ಇರಲ್ಲ ಹಿಂಗಿದ್ದೀನಿ ಅಂತ ಅಂದರೆ ಇದು ಒಂದು ಸಿನಿಮಾ ತಂಡಕ್ಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದು ಅಥವಾ ಅವರು ಆ ಸ್ಟೇಜಲ್ಲಿದ್ರೆ ಗೊತ್ತಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಹೌದು ಇಡೀ ಕಂಪ್ಲೀಟ್ ದೊಡ್ಡ ಸಿನಿಮಾಗಳವರೇ ಪ್ರಮೋಷನ್ ಮಾಡ್ತಾರೆ ಇವೆಂಟ್ ಮಾಡ್ತಾರೆ ಆಕ್ಟರ್ಗಳು ಬರ್ತಾರೆ ಜನಗಳ ಜೊತೆ ಇಂಟ್ರಾಕ್ಷನ್ ಆಗ್ತಾರೆ ಅಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಸರ್ ಈಗ ಸಿನಿಮಾ ನೋಡಿಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಕಾರಣಗಳನ್ನು ತಿಳಿಸ್ಬೇಕು ಫೋನ್ ರಿಸೀವ್ ಮಾಡ್ದೇ ಇರೋದು ಐ ಥಿಂಕ್ ಫಸ್ಟ್ ಟೀಸರ್ಗೆ ಬಂದ ನಂತರ ಅವರು ನಾನು ಹೇಳಬೇಕಂತ ಹೇಳಿದರೆ ನಮ್ಮ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ ಸೊ ನಾವು ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೆ ಕಾಲ್ ಮಾಡಿ ಹೇಳ್ತಿರ್ತೀವಿ ಫಸ್ಟ್ ನಮ್ಮ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಒಂಚೂರು ರೀಲ್ ಮಾಡಿ ಹಾಕಿ ಇದೆಲ್ಲ ಮಾಮೂಲು ನಾವು ಪ್ರಮೋಷನ್ಗೆ ಕೇಳ್ತೀವಿ ಸೊ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ನಾನು ನನಗೇನೋ ಮೆಂಟಲಿ ಒಂಚೂರು ಐ ಶುಡ್ ನಾಟ್ ಸೇ ದಿಸ್ ಒಂಚೂರು ಮೆಂಟಲಿ ಡಿಸ್ಟರ್ಬ್ ಆಗಿದೆ ನಾಳೆಯಿಂದ ಮಾಡ್ತೀನಿ ಅಂತ ನಾಳೆಯಿಂದ ಅವರು ಬೇರೆ ಸಿನಿಮಾದ ಇದನ್ನು ಮಾಡಿ ಹಾಕ್ತಾರೆ ನಮ್ಮ ಸಿನಿಮಾಕ್ಕೆ ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಇಟ್ ಇಟ್ ಹರ್ಟ್ಸ್ ಯಾಕೆಂದ್ರೆ ಒಂದು ಅವರು ಹೀರೋ ಅಲ್ದಿದ್ರು ಅವರೊಂದು ಮೇಜರ್ ಸಪೋರ್ಟ್ ವಿಚ್ ಜನಗಳು ಅವರ ಅವರ ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತಿರೋದು ಲಾಸ್ಟಿಗೆ ಸಿನಿಮಾ ನೋಡಿ ಅವ್ರ ಕ್ಯಾರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂಡ್ ವಿ ಲವ್ ನಮ್ಮ ಸಿನಿಮಾದಲ್ಲಿರೋ ಸುಬ್ಬನ್ನು ತುಂಬ ಇಷ್ಟಪಡ್ತೀವಿ ಬಟ್ ಆ್ಯಸ್ ಅ ಪರ್ಸನ್ ರಾಕೇಶ್ ಮಯ್ಯ ಅಂತ ಬಂದಾಗ ನಮ್ಗೆ ತುಂಬ 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 ಬೇಜಾರಿದೆ ಅವರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆಯವ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಡುತ್ತೆ ಇಂಥವ್ರನ್ನ ಹಾಕ್ಕೊಂಡ್ರೆ ಉಪಯೋಗ ಇದೆಯಾ ನಮಗೆ ಅಂತ ಅಂದ್ಕೊಂಡು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುಮನ್ ರಂಗನಾಥ್ ನಾನು ತುಂಬ ಪ್ರೊಫೆಷ್ನಲ್ ಇದಾರೆ ಶಿ ಕಮ್ಸ್ ಟು ಆ ಟೈಮಿಗೆ ಸರಿಯಾಗಿ ಬರ್ತಾರೆ ಅವ್ರದ್ದು ರೋಲ್ ಇನ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಬಟ್ ಅದಾದ ನಂತರ ನಾನು ಟೀಸರ್ಗೆ ಬರ್ತೀನಿ ಅಂತಂದರೂ ಬರಲಿಲ್ಲ ಥ್ರೂ ಇಲ್ಲಿ ತನಕನೂ ನಮ್ಗೆ ಅವ್ರದ್ದು ಯಾವುದೇ ರೆಸ್ಪಾನ್ಸ್ ಇಲ್ಲ ಅವ್ರ ಮ್ಯಾನೇಜರ್ಗೆ ಕೇಳಿದ್ರು ಶಿವರಾಜ್ ಅಂತವ್ರ ಹೆಸರು ಇಲ್ಲ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನಾವು ಮ್ಯಾನೇಜರ್ ಥ್ರೂ ಅವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೀವಿ ಸೊ ನಾವು ಎಲ್ಲಿ ಹೋಗಬೇಕು ಸೊ ನಾವು ಪಬ್ಲಿಕಲ್ಲಿ ಇದನ್ನು ಹೇಳ್ಕೊಳ್ಳೇ ನಮ್ಮ ಅಸಹಾಯಕತೆ ಹೇಳ್ಕೊಳ್ಳೇ ಬಿಕಾಸ್ ಮೇಜರ್ ಫೇಸ್ಗಳು ಕೆಲವು ಚಾನಲ್ಗಳು ನಮಗೆ ಎಷ್ಟೊಳ್ಳೆ ಆಫರ್ ಕೊಟ್ಟಿದ್ರು ಅಂತ ಹೇಳಿದರೆ ನೀವು ಸುಮನ್ ರಂಗನಾಥ್ ಅವರನ್ನ ಕರೆಸಿ ನಾವು ನಮ್ಮ ಇದರಲ್ಲಿ ಶೋ ಕೊಡೋ ಪ್ರಮೋಷನ್ಗೆ ಶೋ ಮಾಡ್ತೀವಿ ನಮ್ಗೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ನಮ್ಗೆ ಅದು ಸಿಗದೆ ಕಾಪ್ರೇಷನ್ ಸಿಗದಿದ್ದಾಗ ನಾವು ವಿ ಹ್ಯಾವ್ ಟು ಟೆಲಿಟ್ ಇನ್ ಪಬ್ಲಿಕ್ ಅಷ್ಟೇ ನಮ್ಗೆ ಬೇರೆ ಆಪ್ಷನ್ ಇಲ್ದ ಇಲ್ದಿರೋ ಕಾರಣ ನಾವು ಇದನ್ನ ಅಡ್ರೆಸ್ ಮಾಡಲೇಬೇಕು ಸೊ ದಟ್ ಮುಂದೆ ಆಯ್ಕೆ ಮಾಡ್ಕೊಳ್ಳೋರಿಗೆ ಮುಂದೆ ಅವ್ರ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಕ್ಯಾರೆಕ್ಟರ್ಗಳನ್ನು ಯೋಚನೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹಾಗೆ ನಮ್ಮ 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 ಟೀಮಲ್ಲಿ ಸಪೋರ್ಟ್ ಮಾಡ್ದೆಲ್ರಿಗೂ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈ ಟೈಮ್ನಲ್ಲಿ ಅಂದರೆ ಸರ್ ಗಳಾಗಿ ನಮ್ಮ ಜೀವಕ್ಕೆ ಪಾತ್ ನಮ್ಮ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಸರ್ ಬಟ್ ಪ್ರಮೋಷನಲ್ಲಿ ದಯವಿಟ್ಟು ನಾನು ಇಂಡಸ್ಟ್ರಿಗೆ ಇನ್ನೊಂದು ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು ದಯವಿಟ್ಟಪ್ಪ ಇನ್ನೂ ನಾನೇ ಪ್ರೊಫೆಷ್ನಲ್ ಅಂತ ಹೇಳ್ತಾರೆ ಇನ್ನೂ ಡಬಲ್ ಪ್ರೊಫೆಷನ್ ಆಗೋಣ ಫ್ರೆಂಡ್ಶಿಪ್ಪಲ್ಲಿ ಕೆಲಸ ಮಾಡೋದು ಬೇಡ ಸೊ ನಮ್ಮ ಕಡೆಯಿಂದನೂ ಅಷ್ಟೇ ಪೇಮೆಂಟ್ ವೈಸ್ ಆಗಲಿ ನಾವೇನು ಹೇಳಿದ್ದೀವಿ ಅದು ಕೊಡೋಣ ಇದು ಈ ಸಿನಿಮಾದಲ್ಲಂತೂ ತುಂಬ ಪ್ರೌಡ್ ಇದೆ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ವೆರಿ ಅ ಲಾಟ್ ಫಾರ್ ಗೀತಾ ಮೇಡಮ್ ಅವರು ಸೊ ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿಗಿಂತ ಜಾಸ್ತಿ ನಾನು ಹೇಳ್ತಾ ಇರೋದು ಅಂದ್ರೆ ಇದ್ದಾರೆ ಅಂತೆಲ್ಲ ಹೇಳೋದು ಈಗ ನಮ್ಮ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು ಶಿ ಇಸ್ ಅ ಫೇಸ್ ಆಫ್ ದ ಫಿಲಮ್ ಅಂಡ್ ಅಂಥವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಇದು ಇದು ನನ್ನ ಒಂದಷ್ಟು ತಳಮಳಗಳಿತ್ತು ಅಂದ್ರೆ ಆಸ್ ಎ ಹೊಸ ಸಿನಿಮಾ ಮೇಕರ್ಸ್ ಸಿಗಿರ್ಬೋದು ಅಂಡ್ ಪ್ರೊಫೆಷ್ನಲ್ ಸಿಗಿರ್ಬೋದು ಪ್ರೊಫೆಷನಲ್ ಎಥಿಕ್ಸ್ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೀವು ಒಂದಿನ ಬೆಳೆಯುವವರು ನಾವು ಬೆಳೀವರು ಇಂಡಸ್ಟ್ರಿ ತುಂಬ ಸಣ್ಣದು ಸೊ ಆವಾಗ ಪುನಃ ಮೀಟ್ ಮಾಡ್ತೀವಿ ಸೊ ನಮಗೆ ಎರಡೇ ದಿನ ಎರಡು ಒಂದೇ ನಿಮಿಷ ಕೆಲಸ ಅಣ್ಣ ಎಲ್ಲರಿಗೆ ಫೋನ್ ಮಾಡಿ ಅಯ್ಯೋ ಇದ್ದವರನ್ನು ಹಾಕೊಳ್ಬೇಡಿ ಸರ್ ಅಂತ ಅಥವಾ ಅವರು ನಮ್ಮ ಬಗ್ಗೆ ಹೇಳ್ಬೋದು ಅಯ್ಯೋ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಡಿ ಸರ್ ಅವರು ಸರಿ ಇಲ್ಲ ಅಥವಾ ಕೆಟ್ಟದಾಗಿ ತೋರಿಸ್ತಾರೆ ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಯಾವುದೇ ಸಿನಿಮಾದಲ್ಲಿ ನಂಗೆ ಮಾಡಿಲ್ಲ ಇಲ್ಲಿವರೆಗೆ ಎಲ್ಲರೂ ಸ್ನೇಹಿತರೆ ಬಟ್ ನಾನು ಹೇಳ್ತಾ ಇರೋದೇನು ಆ ಒಂದು ಪಾಯಿಂಟ್ ಇದ್ರೂ ಒಂದು ಕಮ್ಯುನಿಕೇಶನ್ ಇರ್ಬೋದು ಇಲ್ಲ ಬರೋದಿಲ್ಲ ಅಂತ ಹೇಳ್ಬೋದು ಸೊ ಇಂಥದ್ದೆಲ್ಲ ತುಂಬಾ ಒಂದು ಸಿನಿಮಾವನ್ನು ಗೆಲ್ಸಲಿಕ್ಕೆ ರೀಚ್ ಆಗಲಿಕ್ಕೆ ಜನಗಳನ್ನು ನಾವು ಮುಟ್ಟಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ಇಂಥ ಇಶ್ಯೂ ಅಡ್ರೆಸ್ ಮಾಡಿದ ಮಾಡ್ಲಿಕ್ಕೆ ನೀವು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್ ಸೊ ನಮ್ಮ ಟೀಮ್ ಇಂದ ಒಂದು ಎರಡೆರಡು ಮಾತಾಡ್ತೀವಿ ನಾನು ಮೊದಲು ಮೀಡಿಯಾದಲ್ಲೇ ಇದ್ದು ವಿಜಯ ಕರ್ನಾಟಕದಲ್ಲಿ ನನಗೆ ಇದೆಲ್ಲ ಮಾತಾಡುವಾಗ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ ಎಲ್ಲರೂ ಹೇಳಿದ್ರು ಈ ಒಂದು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ರು ಕೆಲವರು ಸಜೆಷನ್ಸ್ ಕೊಟ್ಟರು ಇಲ್ಲ ಇದನ್ನು ಈ ಚೇಂಬರಲ್ಲಿ ಹೋಗಬೇಕು ಈ ಥರ ಆಗಬೇಕು ಆ ಥರ ಎಲ್ಲ ಆಗಬೇಕು ಅಂತ ಬಟ್ ಅನಿಸೋದೊಂದು ಇದೊಂದು ಮನಸ್ಥಿತಿನೇ ರಾಂಗ್ ಇದು ಇದು ಒಂದು ಕಾಯ್ದೆ ಕಾನೂನಿನಿಂದ ತಡೆ ಹೇಡಲಿಕ್ಕೆ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಇದೆಲ್ಲ ಅಂಡರ್ ಕರೆಂಟ್ ಅಂತ ನಾವು ಹೇಳ್ತೀವಿ ನನಗೆ ಗೊತ್ತಿದ ಮಟ್ಟಿಗೆ ಮುಂಚೆ ನಾವು ಸಿನಿಮಾ ನೋಡುವಾಗ ರಾಜ್ಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಿನಿಮಾ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ನಾವು ಹೋಗುವಾಗ ಅಲ್ಲಿ ಹೋಗಿ ಬಂದ ಮೇಲೆ ಒಂದು ಎರಡು ಮೂರು ದಿವಸ ಅವ್ರು ಏನೇನ್ ಮಾಡಿದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇತ್ತು ಅದನ್ನ ಕೆಲವೊಂದನ್ನು ನಾವು ನಮ್ಮ ಆದರ್ಶಗಳಾಗಿ ನಮ್ಮ ಒಂದು ಪರಿಸ್ಥಿತಿನೂ ಇರ್ತಾ ಇತ್ತು ಅದು ಅವತ್ತಿನ ಮನಸ್ಥಿತಿ ಈಗ ಆ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ ಏನಂದ್ರೆ ದುಡ್ಡು ಕೊಟ್ಟು ಬರೋರು ಸಿನಿಮಾ ನೋಡಬೇಕು ಅನ್ನೋವಂಥ ಮನಸ್ಥಿತಿನಲ್ಲೂ ಇರೋಲ್ಲ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಬಿಡಿ ಅದನ್ನ ತಿಳ್ಕೊಳ್ಳೋ ಮನಸ್ಥಿತಿನಲ್ಲೇ ಇರಲ್ಲ ಈ ಮನಸ್ಥಿತಿ ಹೋಗ್ಬೇಕಂದ್ರೆ ನಿಜವಾಗ್ಲೂ ಮಾಧ್ಯಮದವರೆಲ್ಲ ಒಟ್ಟಾಗಿ ಸೇರಿ ಈ ಮನಸ್ಥಿತಿ ವಿರುದ್ಧ ಹೋರಾಡಬೇಕು ಅಂತ ನನ್ನ ಭಾವನೆ ಯಾಕೆ ಅಂದರೆ ಈ ಮನಸ್ಥಿತಿ ಇದ್ದರೆ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ ಇವತ್ತು ಕನ್ನಡ ಸಿನಿಮಾಗಾಗಿದೆ ನಾಳೆ ಯಾವ ಸಿನಿಮಾಕ್ಕಾದ್ರೂ ಇದೇ ಪರಿಸ್ಥಿತಿನೇ ಆಗೋದು ತುಂಬ ಹೈ ಸ್ಟ್ಯಾಂಡರ್ಡಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಥವಾ ಒಂದೊಂದು ಆ ಸ್ಟ್ಯಾಂಡರ್ಡಲ್ಲಿ ಪ್ರತಿಯೊಬ್ಬರೂ ಸಿನಿಮಾ ಮಾಡೋಕ್ಕಾಗಲ್ಲ ಬಟ್ ಅಷ್ಟೊಂದನ್ನೆಲ್ಲ ಇಟ್ಕೊಂಡು ಇದೇ ಮನಸ್ಥಿತಿ ಇಟ್ಕೊಂಡ್ರೆ ಮುಂದೆ ಈ ಸಿನಿಮಾ ಅಲ್ಲ ಯಾವ ಸಿನಿಮಾನೂ ಕೂಡ ನಮ್ಮ ಮುಂದೆ ಉದ್ಧಾರ ಆಗೋಲ್ಲ ಸಿನಿಮಾ ಮಾಡಬೇಕು ಅಂತ ಬಂದಿರೋರು ಹೊಸಗರು ಅವ್ರು ಯಾರಿಗೂ ಕೂಡ ಒಂದು ಆಸಕ್ತಿನೂ ಉಳಿಯಲ್ಲ ಆವಾಗ ಅರ್ಥ ಮಾಡ್ಕೊಳ್ಳಿ ಇಷ್ಟೊಂದು ಥಿಯೇಟ್ರ್ಗಳಿದೆ ಸಿನಿಮಾನೇ ಅಂದರೆ ಏನು ಮಾಡ್ತಾರೆ ಈ ಮನಸ್ಥಿತಿ ಅಲ್ಲಿವರೆಗೂ ತೊಗೊಂಡು ಹೋಗುತ್ತೆ ಅಂತ ನನ್ನ ಭಾವನೆ ಅದಕ್ಕೆ ಹೋರಾಟ ನಾವು ಎಲ್ಲೆಲ್ಲೋ ಹೋಗಿ ಮಾತಾಡೋದು ಅದನ್ನೆಲ್ಲ ಒಂದು ಅಂಡರ್ ಕರೆಂಟಲ್ಲಿ ಅದೊಂದು ಪ್ಯಾರಲ್ ಆಗಿರುತ್ತೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು ಈ ಮನಸ್ಥಿತಿಯನ್ನು ಹೊರಗೆ ತರಬೇಕು ಈ ಥರದ ಮನಸ್ಥಿತಿ ಬೆಳೆಯೋದಕ್ಕೆ ಬಿಡಬಾರದು ಈ ಮನಸ್ಥಿತಿ ಬಗ್ಗೆ ನಾಲ್ಕು ಜನಕ್ಕೆ ತಿಳಿಸಬೇಕು ಇದನ್ನು ನಾವು ಅಫಿಷಿಯಲಿ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನೆಲ್ಲ ಬೇರೆ ಒಂದು ಇದರಲ್ಲಿ ಮಾಡೋಣ ಆದರೆ ನನ್ನ ಒಂದು ಮನವಿ ನಿಮ್ಗೆಲ್ರಿಗೂ ಏನಂದರೆ ಈ ಮನಸ್ಥಿತಿ ಈ ಥರ ಬೆಳೀತಾ ಇದೆ ಅನ್ನೋ ಒಂದು ಸಂದೇಶವನ್ನು ಎಲ್ರಿಗೂ ತಿಳಿಸಿ ಅಟ್ಲೀಸ್ಟ್ ಅದರಿಂದ ಕೆಲವ್ರಿಗಾದ್ರೂ ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ ಈ ಕ್ರೌಡ್ ಪುಲ್ಲಿಂಗು ಈ ಹಣ ಕೊಟ್ಟು ಜನರನ್ನು ತರಿಸೋದು ಇದರಿಂದ ಯಾವ ಸಿನಿಮಾನೂ ಉದ್ಧಾರ ಆಗಲ್ಲ ಕನ್ನಡ ಅಷ್ಟೇ ಅಲ್ಲ ಯಾವುದೇ ಸಿನಿಮಾನೂ ಉದ್ಧಾರ ಆಗಲ್ಲ ದಯವಿಟ್ಟು ನಿಮ್ಮಲ್ಲಿ ಮನವಿ ಈ ಪರಿಸ್ಥಿತಿಯ ಬಗ್ಗೆ ಈ ಮನಸ್ಥಿತಿಯ ಬಗ್ಗೆ ನೀವು ಜನರಲ್ಲಿ ತಿಳಿಸಿ ಆ ಒಂದು ಮನಸ್ಥಿತಿಯಿಂದ ಸಿನಿಮಾ ನೋಡೋದು ಬೇಡ ಜನ ಓ ಟಿ ಟಿ ಬಂದಿರ್ಬೋದು ಆಮೇಲೆ ಓ ಟಿ ಟಿ ನೋಡ್ತಾರೆ ಆದರೆ ಕನ್ನಡಿಗರು ತುಂಬ ಜನ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡೋರು ಇದ್ದಾರೆ ಬಹಳಷ್ಟು ಜನ ನೋಡ್ತಾರೆ ಸಿನಿಮಾನ ಇಲ್ಲ ಅಂತಲ್ಲ ಏನಾಗುತ್ತೆ ಸಾಮಾನ್ಯವಾಗಿ ಕೆಲವ್ರಿಗೆ ಇವತ್ತಾಗಲ್ಲ ನಾಳೆ ಆಗಲ್ಲ ಈ ಥರ ಎಲ್ಲ ಇರೋವಂಥ ಸಮಯದಲ್ಲಿ ವಾರಗಟ್ಟಲೆ ನಾವು ಅದನ್ನು ಹಿಡಿದಿಟ್ಕೊಳ್ಳೋಕಾಗಲ್ಲ ಅನ್ನೋಂಥದ್ರಲ್ಲಿ ಅದೇ ಅವ್ರು ಹೇಳಿದರು ಬೇರೆ ಭಾಷೆದಾಗಿರ್ಬೋದು ಇದ್ರ ಭಾಷೆದಾಗಿರ್ಬೋದು ಅಂತ ಆದರೆ ಮೊಟ್ಟ ಮೊದಲನೆಯದಾಗಿ ಈ ಮನಸ್ಥಿತಿ ಎಫೆಕ್ಟ್ ಆಗ್ತಾ ಇರೋದು ಕನ್ನಡ ಭಾಷೆಯ ಚಿತ್ರಗಳಿಗೆ ನಾಳೆ ಇನ್ನೊಂದು ಭಾಷೆಗೂ ಆಗ್ಬೋದು ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಮನಸ್ಥಿತಿಯ ಬಗ್ಗೆ ಎಚ್ಚರ ಮತ್ತೆ ಕಾಳಜಿ ಮತ್ತು ಇದರ ಬಗ್ಗೆ ತಾವೆಲ್ಲರೂ ಕೂಡ ಜನರಿಗೆ ಪ್ರಚಾರ ಪಡಿಸಿ ಈ ಮನಸ್ಥಿತಿಯನ್ನು ತೊಳೆದು ಹಾಕೋಣ ಇನ್ನೊಂದು ದಾರಿನಲ್ಲಿ ಪ್ಯಾರಲ್ ಆಗಿ ನಾವು ಕಾನೂನುಬದ್ಧವಾಗಿ ಏನ್ ಮಾಡಬೇಕು ಎಲ್ಲಿ ಮಾತಾಡಬೇಕು ಆ ವಿಷಯವನ್ನು ಮಾತಾಡೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು ರಾಧೇಕೃಷ್ಣ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟ್ಗೆ ನಮ್ಮ ಫಿಲಮು ರವಿಕೆ ಪ್ರಸಂಗ ಸೆಲೆಕ್ಷನ್ ಆಗಿದೆ ಅನ್ನೋದು ಒಂದು ಖುಷಿ ವಿಷಯ ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ನಮ್ಮ ಕನ್ನಡ ಭಾಷೆ ಚಿತ್ರಗಳು ಆ ಒಂದು ಹದಿಮೂರು ಚಿತ್ರಗಳು ರಿಲೀಸ್ ಆಗಿದೆ ಅದರಲ್ಲಿ ಕೆಲವೊಂದು ಅಂದರೆ ಒಂದು ಐದು ಚಿತ್ರ ಸಕ್ಸಸ್ ಆಗಿದೆ ಅದನ್ನು ನಾವು ಇದರಲ್ಲೆಲ್ಲ ಚೆಕ್ ಮಾಡಿದಾಗ ನೈನ್ ಪಾಯಿಂಟ್ ಏಯ್ಟ್ ಇದೆ ರವಿಕೆ ಪ್ರಸಂಗ ಈ ರೀತಿ ಚೆನ್ನಾಗಿ ಮೂಡಿ ಇರೋ ಚಿತ್ರನ ಅರವತ್ತು ಥೇಟರ್ಗಳಿಗೆ ಕೊಟ್ಟಿದ್ದು ತೊಗೊಂಡಿರೋದೇ ಒಂದು ದೊಡ್ಡ ಸಾಹಸ ಅದು ಒಳ್ಳೆಯ ಸಕ್ಸಸ್ ಆಗಿ ಓಡ್ತಿರೋ ಟೈಮಲ್ಲೇ ಇಪ್ಪತ್ತೆಂಟು ಥೇಟ್ರ್ಗಳಿಗೆ ಇಳಿದಿದೆ ಇನ್ನು ನೆಕ್ಸ್ಟು ಶುಕ್ರವಾರ ಇದರಷ್ಟೊತ್ತಿಗೆ ಥಿಯೇಟ್ರು ನಮಗೆ ಸಿಗುತ್ತೆ ಇರುತ್ತೆ ಈ ಚಿತ್ರ ಅನ್ನೋದೇ ಡೌಟು ಓಡ್ತಿರೋ ಚಿತ್ರದ ಚಿತ್ರಕರ್ತೆ ಹಿಂಗಾದಾಗ ಇನ್ನು ಹೊಡೆದಿರೋ ಚಿತ್ರಗಳ ಕ ಪರಿಸ್ಥಿತಿ ಏನು ಅನ್ನೋದನ್ನ ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ನಾನು ಕನ್ನಡ ಪರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನಗೆ ಮೊನ್ನೆ ನಮ್ಮ ಮನೆಗೆ ಬಂದಾಗ ಮೇಡಮ್ ಅವರು ಹೇಳ್ತಾ ಹೇಳ್ತಾಯಿದ್ರು ಫೇಸ್ಬುಕ್ ಇದ್ದರಂತೆ ಮೇಡಮ್ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಕೆಲವರು ಹತ್ರ ಭಾಷೆ ಮಾತಾಡ್ತಿದ್ದಾಗ ಈ ಹದಿನೈದು ವರ್ಷಗಳ ಹಿಂದೊಂದು ಚಿತ್ರಗಳು ಫುಲ್ ಆಗ್ತಿದ್ದಾಗ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಆಗ ಕೆಲವರು ಹೇಳಿದ್ರಂತೆ ಹೌದು ನಾವು ತಮಿಳು ಭಾಷೆ ತಮಿಳು ತೆಲುಗು ಭಾಷೆಗಳನ್ನ ನಾವು ಆ ಭಾಷೆ ನಾವು ನೋಡಕ್ಕೆ ಇಷ್ಟಪಡ್ತೀವಿ ನಿಮ್ಮ ಚಿತ್ರನೂ ಭಾಷೆಗೆ ಡಬ್ಬಿಂಗ್ ಮಾಡಿ ನಿಮ್ಮ ಚಿತ್ರನೂ ಗೆಲ್ಲಿಸ್ತೀವಿ ಅಂತ ಹೇಳಿದ್ರಂತೆ ನಾವು ನಾನು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ಟೈಮ್ ಟೈಮಲ್ಲಿ ಅವ್ರಿಗೆ ನಾನು ಸೆಲ್ಯೂಟ್ ಹೇಳ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಅವರು ಆ ಭಾಷೆನ ಪ್ರೀತಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅವರು ಸೆಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾನು ತಿಳ್ಕೊಂಡಂಗೆ ನಮ್ಮ ಕವಿಗಳಾಗಿರ್ಬೋದು ಹಿರಿಕರಾಗಿರ್ಬೋದು ಎಲ್ಲ ಭಾಷೆನೂ ಪ್ರೀತಿಸಿ ಕನ್ನಡ ಭಾಷೆನ ಗೌರವಿಸಿ ಅಂತ ಹೇಳಿದ್ದಾರೆ ನಮ್ಮ ಜನಗಳು ನಮ್ಮ ಭಾಷೆನ ಗೌರವಿಸಿ ಪ್ರೀತಿಸಿ ಈ ಸಕ್ಸಸ್ ಆಗಿರೋ ಚಿತ್ರನ ಯಾಕೆ ಗೆಲ್ಲಿಸ್ಬಾರ್ದು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಮುಂದಿನ ದಿನಗಳಲ್ಲಿ ನಮ್ಮ ಈ ಓಡ್ತಿರೋಂಥ ಪಿಚ್ಚರ್ನ ಇವಾಗ ಓಡ್ತಾ ಇದೆ ಸಕ್ಸಸ್ ಆಗಿದೆ ಪಿಚ್ಚರು ಅಂತ ಹೇಳ್ತಿರಲ್ಲ ಹೆಂಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಇಲ್ಲೇ ಇದೆ ಈಗ ಒಂದು ಚೆನ್ನಾಗಿರೋ ಪಿಚ್ಚರ್ ಇಲ್ಲದೆ ಹೋದರೆ ಇಂಟರ್ನ್ಯಾಷನಲ್ ಫೆಸ್ಟ್ಗೆ ಸೆಲೆಕ್ಷನ್ ಆಗೋದಿಲ್ಲ ಇದು ಸೆಲೆಕ್ಷನ್ ಆಗಿದೆ ಹಾಗಾಗಿ ಫಿಲಮ್ ಗೆದ್ದಿದೆ ಅಂತ ಹೇಳ್ತೀನಿ ಮತ್ತೆ ಬಂದು ನೋಡ್ತಿರೋ ಕ್ರೋಡ್ಗಳು ಪ್ರೇಕ್ಷಕರು ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಈ ಚಿತ್ರನೇ ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳಲ್ಲಿ ಬರಲ್ಲ ಅಂದಾಗ ಈ ನೋವನ್ನ ನಾವು ಹತ್ರ ತೊಡ್ಕೋಬೇಕು ಆ ನೋವನ್ನ ಹೇಳ್ಕೊಳ್ಳೋದಕ್ಕೋಸ್ಕರನೇ ಅದ್ರ ವಿಷಯನ ಹೇಳೋದಕ್ಕೋಸ್ಕರನೇ ನಮ್ಗೊಂದು ವೇದಿಕೆ ಬೇಕಿತ್ತು ಅದನ್ನ ದೊಡ್ಡ ಮಟ್ಟ ತಿಳಿಸೋದಕ್ಕೆ ನಮಗೆ ಸಹಕಾರ ಬೆನ್ನೆಲುವಾಗಿ ದೊಡ್ಡ ದೊಡ್ಡ ವಿಷಯದಲ್ಲಿ ನಮಗೆ ಒಂದು ಸಹಕಾರ ಕೊಡ್ಬೇಕಾಗಿರೋರು ಮಾಧ್ಯಮ ಮಿತ್ರರು ಅವರು ಈ ವಿಷಯನ ಒಂದು ದೊಡ್ಡದಾಗಿ ತಿಳಿಸಿ ಮುಂದೆ ಕನ್ನಡ ಚಿತ್ರಗಳೇ ಆಗಿರ್ಬೋದು ಇವಾಗ ಬಂದು ಅಳಲ್ ತೊಡ್ಕೊಂಡು ತುಂಬ ಚಿತ್ರಗಳು ಸಕ್ಸಸ್ ಆಗಿರೋ ಚಿತ್ರಗಳು ಫೇಲ್ಯೂರ್ ಆಗಿದ್ದು ಚಿತ್ರಗಳು ಎಲ್ಲಾರ್ಗು ಸಹಕಾರ ಕೊಟ್ಟು ಒಂದು ವಿಷಯನ ದೊಡ್ಡ ಇಶೋ ಮಾಡಿ ಇದನ್ನು ಕನ್ನಡ ಚಿತ್ರಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಕ್ಕೆ ನಾವು ಕೇಳಕ್ಕೆ ಹೆಸರು ಸರ್ ಶೆಟ್ಟಿ ಅಂತ ಒಂದು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಒಂದೇ ಇದ್ರೆ ಸಾಲದು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತು ಇಂಡಸ್ಟ್ರೀಲಿ ಇಷ್ಟು ಪ್ರಾಬ್ಲಮ್ ಇರೋದು ನಿಮ್ಗೆ ಇಲ್ಲಿರೋವ್ರಿಗೂ ಗೊತ್ತು ಇಂಡಸ್ಟ್ರಿ ಇಲ್ಲಿಗೂ ಗೊತ್ತು ಬಟ್ ಇಂಡಸ್ಟ್ರಿ ಕಡೆಯಿಂದ ಕನ್ನಡ ಮೂವೀಸ್ ಮಾಡೋದಕ್ಕೆ ಏನು ಸಪೋರ್ಟ್ ಸಿಗ್ತದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹದಿಮೂರು ಮೂವಿ ಒಂದೇ ಸಲ ರಿಲೀಸ್ ಆಗುತ್ತೆ ಒಂದು ಟೂ ವೀಕ್ಸ್ ಬ್ಯಾಕು ಒಂದು ಮೂರು ಫಿಲಮ್ ರಿಲೀಸ್ ಆಗುತ್ತೆ ಅದಕ್ಕೆ ಏನು ಒಂದು ಏನು ಇಲ್ವೇ ಇಲ್ಲ ಪ್ಯಾರಾಮೀಟ್ರ್ ಅಂತ ಇಲ್ವೇ ಇಲ್ಲ ಅದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಆಗಿದೆ ಚಿಕ್ಕ ಚಿಕ್ಕದೆಲ್ಲ ಸರ್ ಮಾಡ್ಕೊಂಡು ಮುಂದೆ ಹೋದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಬೆಳೆಸ್ಬೇಕು ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರದ ಸಪೋರ್ಟ್ ಬೇಕು ಕನ್ನಡದಲ್ಲಿ ಸಿನ್ಮಾ ಮಾಡ್ಲಿಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಲಿಕ್ಕೂ ದುಡ್ಡು ತರಬೇಕು ಮತ್ತೆ ಅದನ್ನ ಪ್ರಮೋಷನ್ ಮಾಡಲಿಕ್ಕೂ ದುಡ್ಡು ತರಬೇಕು ಮತ್ತೆ ಅದು ಸಿನಿಮಾ ನೋಡ್ಲಿಕ್ಕೆ ಜನಕ್ಕೆ ದುಡ್ಡು ಖರ್ಚು ಮಾಡಿ ಜನ ತಂದು ಸಿನಿಮಾ ನೋಡಿಸ್ಬೇಕು ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ಅದಲ್ಲದೆ ಹದಿಮೂರು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾಗ ಮಧ್ಯದಲ್ಲಿ ತಮಿಳ್ ಸಿನಿಮಾ ರಿಲೀಸ್ ಮಾಡ್ತಾರೆ ಹದಿನೈದು ವರ್ಷದ ಸಿನಿಮಾ ಹದಿನೈದು ಹದಿಮೂರು ಸಿನಿಮಾ ಕನ್ನಡ ಸಿನಿಮಾ ಇದ್ದಾಗ ರಿಲೀಸ್ ಮಾಡ್ತಾರೆ ತಮಿಳ್ ಸಿನಿಮಾನ ಅದು ಎಷ್ಟು ಮಟ್ಟಕ್ಕೆ ಸರಿ ಅದಕ್ಕೆ ನೀವೆಲ್ಲ ಮಾಧ್ಯಮಿತರು ದಯವಿಟ್ಟು ಅದ್ರ ಬಗ್ಗೆ ಒಂದು ಇಶ್ಯೂ ಮಾಡಬೇಕು ಕನ್ನಡ ಸಿನಿಮಾ ಉಳಿಬೇಕು ಕನ್ನಡಿಗರಿಗೆ ಇದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ನಾನು ರವಿಕೆ ಪ್ರಸಂಗದಿಂದ ಒಂದು ಇನಿಷಿಯೇಟಿವ್ ಶುರುವಾಗಲಿ ಅಂತ ಅಂಡ್ ಇದೇ ಟೈಮಲ್ಲಿ ಒಂದು ಹೇಳ್ತಾ ಇರೋದು ಆದಷ್ಟು ಬೇಗ ಇನ್ನೊಂದು ರಾಧಾಕೃಷ್ಣ ಬ್ಯಾನರ್ ಅಲ್ಲಿ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ ದೃಷ್ಟಿ ಇನ್ ಅಸೋಸಿಯೇಷನ್ ಇರುತ್ತೆ ಎಸ್ ಡಿಸೈನ್ಸ್ ಇರುತ್ತೆ ನಮ್ಮ ಹೋಲ್ ಟೀಮ್ ನಾವು ಇನ್ನೊಂದು ಆದಷ್ಟು ಬೇಗ ಆಕ್ಚುಲಿ ಆಕ್ಚುಲಿ ಇವ ಇವಾಗ ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಅಂತ ನಾವು ತಿಳ್ಕೊಂಡಿದ್ವಿ ಪಾವನಾ ಮತ್ತೆ ನಾನು ಅಂಡ್ ರೈಟರ್ ಅಗೇನ್ ಪಾವನ ಇದ್ದಾರೆ ಸೊ ಶಿ ಇಸ್ ರೈಟಿಂಗ್ ವೆರಿ ಗುಡ್ ಕಾನ್ಸೆಪ್ಟ್ಸ್ ಆ್ಯಂಡ್ ಐ ಪ್ರೋ ಐ ಆಮ್ ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ವೆರಿ ನಾನು ನನಗೆ ಖುಷಿ ಇದೆ ಆ್ಯಂಡ್ ಸರು ಸರ್ ನಮ್ಗೆ ಆಲ್ರೆಡಿ ಒಂದು ಬ್ಯಾನರಲ್ಲಿ ನಾವು ಆಲ್ ಆದಷ್ಟು ಬೇಗ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಒಂದು ಹೊಸ ಸಿನಿಮಾವನ್ನು ಸೊ ಈ ಎಲ್ಲ ತಳಮಳಗಳನ್ನು ಆ್ಯಂಡ್ ರವಿಕೆ ಪ್ರಸಂಗವನ್ನು ಆದಷ್ಟು ಥಿಯೇಟ್ರಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮ ಹತ್ರ ಇನ್ನೂ ಒಂದು ಕೇಳ್ಕೊಳೋದಷ್ಟೇ ದಯವಿಟ್ಟು ಒಂದು ನಮಗೆ ಒಂದು ಪಿ ಆರ್ ಮಾಡಿ ಸಿನಿಮಾ ಹೆಂಗಸರು ರಿಯಲಿ ಲೈಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಶೂರ್ ನಾನು ಎಲ್ಲರೂ ನೀವು ಸಪೋಸ್ ಫೋನ್ ಮಾಡಿ ಹೇಳಿದರು ಹಣ ತೋರಿಸಿ ಬಿಡು ನಿನ್ನ ಸಿನಿಮಾ ಅಂತ ಹೇಳಿದರು ಐ ಆಮ್ ವೆರಿ ಹ್ಯಾಪಿ ನಾನು ಶೋ ಮಾಡೋಕ್ಕಂದ್ರೆ ಖುಷಿ ಇದೆ ತೃಪ್ತಿ ಇದೆ ಈ ಸಿನಿಮಾದ ಬಗ್ಗೆ ಆ್ಯಂಡ್ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಇರ್ಬೋದು ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇರ್ಬೋದು ಅದು ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವಿ ಇವಾಗ ಜನಗಳು ಹೇಳ್ತಾ ಇದ್ದಾರೆ ಸೊ ಇದನ್ನು ಇನ್ನಷ್ಟು ಜನಗಳಿಗೆ ತಲುಪಿಸೋಣ ಆ್ಯಂಡ್ ಸಿನಿಮಾ ಕನ್ನಡ ಸಿನಿಮಾ ಉಳಿಸ್ ಉಳಿಸ್ಬೇಕು ಅಂತ ಹೇಳುವಷ್ಟು ನಾವು ದೊಡ್ಡವರಲ್ಲ ನಾವು ಬೆಳೆಸೋಣ ಸಿನಿಮಾಕ್ಕೆ ಇನ್ನೂ ಮೋರ್ ಪ್ರೊಟೆಕ್ಷನ್ ಆಗಲಿ ಅದರ ಫೈರಸ್ ಕಂಟ್ರೋಲ್ ಮಾಡೋದಿರಲಿ ಇಂಥ ಒಂದಷ್ಟು ಏಜೆನ್ಸಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಆ ಪ್ರೇಕ್ಷಕರು ಯಾರಿದ್ದಾರೆ ಇನ್ನು ಸ್ಟಿಲ್ ಪ್ರೇಕ್ಷಕರಿದ್ದಾರೆ ಕನ್ನಡ ಸಿನಿಮಾಕ್ಕೆ ಅವರು ಬರುವಂತೆ ಮಾಡುವ ಸೊ ಆ ಸಿನಿಮಾ ನಿಟ್ಟಿನಲ್ಲಿ ಸಿನಿಮಾವನ್ನು ಬೆಳೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಎಲ್ಲ ನಮ್ಮ ಬೆಸ್ಟ್ ಡಿಸೈನರ್ ಬ್ಲೌಸ್ ಹಾಗೂ ಬೆಸ್ಟ್ ಟೈಲರ್ಸ್ ಈ ಸೆಲೆಕ್ಟ್ ಆದವ್ರಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ ಹಾಗೆ ನೀವೆಲ್ಲರೂ ಬಂದು ನನ್ನ ಜೊತೆ ಈ ರೇಣುಕಾಂಬದಿಂದನೇ ನಾವು ಶುರು ಮಾಡಿದ್ವಿ ಆ್ಯಕ್ಚುಲಿ ರವಿಕೆ ಪ್ರಸಂಗ ಅಂದರೆ ಯಾವತ್ತು ಹೇಳ್ತಾ ಇರ್ತಾನೆ ನವದುರ್ಗಿಯರಿರ್ಬೋದು ತಾಯಂದಿರ್ಬೋದು ಅವರಿಗೆ ಅಲಂಕಾರದಲ್ಲಿ ರವಿಕೆ ಇಸ್ ತುಂಬ ಇಂಪಾರ್ಟೆಂಟು ಹಾಗೆ ರವಿಕೆ ಪ್ರಸಂಗ ಇಲ್ಲಿಂದಲೇ ನಾವು ಶುರುವಾಗಿತ್ತು ಹಾಗೆ ಈ ಪ್ರೆಸ್ ಮೀಟಿಗೆ ನೀವೆಲ್ಲ ಬಂದವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಜೊತೆ ಇರಿ ಈ ಈ ಪ್ರೆಸ್ ಮೀಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಥ್ಯಾಂಕ್ಸ್ ಅಲಾಟ್ ಫಾರ್ ಕಮ್ಮಿಂಗ್ ಆ್ಯಂಡ್ ಎಲ್ಲರಿಗೂ ಬಂದ ಎಲ್ಲರಿಗೂ ರವಿಕೆ